ಚಾರ್ಟ್ಸ್ ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ನೋಡಿ, ನಾಳೆ ಮತ್ತೆ ಹೇಳ್ತಾ ಇದ್ದೀನಿ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರಿ ಆಗಿರುತ್ತೆ. ಗುರುವಾರ ರಜಾ ಇದೆ. ಗುರುವಾರ ನಾನೊಂದು ಸ್ಪೆಷಲ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಾಳೆ ಏನು ಇವೆಂಟ್ಸ್ ಇದೆ ಅಂತ ನೋಡೋದಾದ್ರೆ, ನೋಡಿ, ಸೆಬಿ ಅವರು ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಏನು ರಿಸಲ್ಟ್ ಅಂತ ನಾಳೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಬರೆದಿದೆ. ಮಂತ್ಲಿ ಎಕ್ಸ್ಪೈರಿ ಕೂಡ, ಮಂತ್ಲಿ ಎಕ್ಸ್ಪೈರಿ ಕೂಡ ಮಾರ್ಚ್ ಮಂತಿಂದು. ಹಾಗಾಗಿ ನಾಳೆ ತುಂಬ ದೊಡ್ಡ ವಾಲಟಿಲಿಟಿ ಇರ್ಬೋದು, ಎಲ್ಲಾದ್ರೂ ನೋಡ್ತಾ ಹೋಗೋಣ. ಇವತ್ತು 1 hour ಟೈಮ್ ಫ್ರೇಮು, ಡೈಲಿ, ಮಂತ್ಲಿ, ವೀಕ್ಲಿ ಎಲ್ಲದರಲ್ಲೂ ನಾನು ಒಂದೇ ಅನಾಲಿಸಿಸ್ ಮಾಡೋಕ್ಕೆ ಬಂದಿದ್ದೀನಿ ನಿಮ್ಮ ಮುಂದೆ. ಸೊ ಸೆಬಿದು ನಾಳೆ ಏನು ಅಪ್ಡೇಟ್ ಬರುತ್ತೆ ಅಂತ ನೋಡಿಕೊಂಡು ಇತ್ತೀಚೆಗೆ ಏನು ಅಪ್ಡೇಟ್ ಬಂದಿತ್ತು ಅದ್ರ ಬಗ್ಗೆ ಒಂದು ಬ್ರೀಫಾಗಿ ಹೇಳಿ ಅಂತ ಒಬ್ರು ಕೇಳಿದಾರೆ. ನಾನು ಗುರುವಾರ ರಜೆ ಇರುತ್ತಲ್ವ ಮಾರ್ಕೆಟು, ಅವತ್ತು ನಿಮಗೆ ಆ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇವತ್ತು ಓವರಲ್ ನೋಡೋದಾದರೆ ನಮ್ಮದು ತುಂಬ ಸೈಡ್ ವೇಸ್, ಕೆರೆ ದಡ ಅಂತ ನಾನು ಹೇಳಿದ್ದೀನಿ. ಯಾರಿಗಾದರೂ ನೆನಪಿದೆಯಾ ಆಟಾಡಿದ್ದು? ಒಂದು ಜನ ಕೆರೆಯಿಂದ ಕೆರೆ ದಡ ಇದೆ ಅಂತ ಇರ್ತಾರೆ, ಒಂದ್ಸಲ ದಡ ಅಂತಾರೆ ಅಥವಾ ಒಂದ್ಸಲ ಕೆರೆ ಅಂತಾರೆ, ಸುಮಾರು ಜನ ಔಟ್ ಆಗ್ತಾರೆ. ಇದೇ ರೀತಿಯಾಗಿರುವಂಥದ್ದು ಮಾರ್ಕೆಟಲ್ಲೂ ಕೂಡ ಸಿಚುಯೇಷನು. ನಾಳೆ ಕೆರೆನೋ ದಡನೋ ಗೊತ್ತಾಗುತ್ತೆ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ಇವತ್ತು ಓವರಲ್ ನೋಡೋದಾದರೆ ನಮಗೆ ಟಾಪ್ ಗೇನರ್ ಅಂದರೆ ನನ್ನ ಪ್ರಕಾರ ಇಂಡಸ್ಇಂಡ್ ಬ್ಯಾಂಕ್ ಅನ್ಸುತ್ತೆ. ಇಂಡಸ್ಇಂಡ್ ಬ್ಯಾಂಕಲ್ಲಿ ನಿಮಗೆ 2.3% ನಮಗೆ ಔಟ್ ಪರ್ಫಾರ್ಮ್ ಮಾಡಿದೆ. ಅದೇ ರೀತಿಯಾಗಿ ಮೈನಸಲ್ಲಿರೋದು ಅಂತಂದರೆ ಅದಾನಿ ಎಂಟರ್ಪ್ರೈಸಸ್ ಅಂತ ಕಾಣಿಸ್ತಾ ಇದೆ, -7%. ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್ ಎರಡು ಕೂಡ ರೆಡ್ಡಲ್ಲಿ ಬಂದಿದೆ. ನೋಡ್ತಾ ಹೋಗೋಣ ಯಾವ ರೀತಿ ಅಂತ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನಾನು ನೋಡೋದಾದರೆ, ನೋಡಿ, ಈಗ ನಿಫ್ಟಿನಲ್ಲಿ ನಾನು 1 hourಲ್ಲಿದ್ದೀನಿ. ಮೊದಲು 5 minutesಗೆ ಬರ್ತೀನಿ. 5 minutesಗೆ ಬರೋದಾದರೆ ಎಂಥ ಒಂದು ಸೆಟಲ್ ಆಗಿರುವಂಥ ಮೂಮೆಂಟ್ ಬಂದಿತ್ತು ನಮಗೆ ಇವತ್ತು ಇಡೀ ದಿನ. ನಿಮಗೆ ಇಲ್ಲಿ ಈ ಟೈಮಲ್ಲಿ ಓಪನ್ ಆಯಿತು, ಗ್ಯಾಪ್ ಅಲ್ಲಿ ಓಪನ್ ಆಯಿತು ಮಾರ್ಕೆಟು. ನಾನು ನಿಮ್ಗೆ ಹೇಳಿದೆ ಯಾರಾದರೂ ಸಿ ಎಂಟ್ರಿ ತೊಗೋಬೇಕು ಅಂದರೆ, ಯಾಕಂದರೆ ಎರಡನೇ ಕ್ಯಾಂಡಲ್ ಮೇಲ್ಗಡೆ ಹೊರಟೋಗ್ತಾ ಇತ್ತು. ಸಿ ಎಂಟ್ರಿ ತೊಗೊಳೋದಾದ್ರೆ ನೋಡಿ 17,060 ಈ ಝೋನ್ ಇದೆ. 17,040 ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ತೊಗೊಳೋದಾದ್ರೆ ಸಿ ತೊಗೋಬೋದು ಅಂತ ಹೇಳಿದ್ದೆ. ಆದರೆ ಸಿ ತೊಗೊಳೋಂಥ ರೆಕಮೆಂಡೇಷನ್ ಇರಲಿಲ್ಲ, ಯಾಕೆಂದರೆ ಇಲ್ಲೇ ಒಂದು ರೆಸಿಸ್ಟೆನ್ಸ್ಗಳನ್ನು ಕಾಣಿಸ್ತಾ ಇದೆ. ಆಲ್ರೆಡಿ ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಆಗಿದೆ ನೋಡಿ. ಇಲ್ಲಿ ಸರಿಸುಮಾರು 16,950 17,100 ಅಂದರೆ ಇಲ್ಲಿಗೆ ನಿಮಗೆ 150 points ಆಗುತ್ತೆ. 150ರಲ್ಲಿ ಸರಿಸುಮಾರು 100 points ನಮಗೆ ಗ್ಯಾಪ್ ಅಪ್ ಮೂಮೆಂಟಲ್ಲೇ ಸಿಕ್ಬಿಟ್ಟಿದೆ. ಎರಡನೇ ಕ್ಯಾಂಡಲ್ ನೀವು ಎಂಟ್ರಿ ತೊಗೊಂಡಿದ್ರು ಇಲ್ಲೇ ತಲೆ ಮೇಲ್ಗಡೆ ರೆಸಿಸ್ಟೆನ್ಸ್ಗಳು ಕಾಣ್ತಾ ಇರೋದ್ರಿಂದ ಅದನ್ನು ನಾನು ಪ್ರಿಫರ್ ಮಾಡೋದಿಲ್ಲ. ಇಮಿಡಿಯೇಟ್ ಆಗಿ ನಿಮಗೆ ರಿಜೆಕ್ಷನ್ ಬಂತು. ಇಲ್ಲೇ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಬ್ರೇಕ್ಔಟ್ ಕೊಟ್ಟಿದ್ರೆ ಖಂಡಿತ ನೀವು ತಗೋಬೋದಾಗಿತ್ತು ಒಂದು 15-20 minutes. ನಿಮ್ಗೇನಾಗ್ತಿದೆ, ಸೆಕೆಂಡ್ ಕ್ಯಾಂಡಲಿಂದ ಮೇಲೆ ಹೋಗ್ತಾ ಇದೆ. ಸೊ ಅದು ಫಾಲ್ಸ್ ಬ್ರೇಕ್ಔಟ್ ಆಗಿರೋ ಸಾಧ್ಯತೆ ಇರುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಅಲ್ಲಿಂದ ರೆಸಿಸ್ಟೆನ್ಸ್ನ ತೊಗೊಂಡು ಕೆಳಗಡೆ ಬರ್ತಾ ಹೋಯಿತು. ಸೊ ಕೆಳಗಡೆ ಬಂದ ಮೇಲೆ ನೀವು ಖಂಡಿತವಾಗ್ಲೂ ಟ್ರೇಡ್ ಮಾಡ್ಬೋದಾಗಿತ್ತು. ಇವತ್ತು ಸುಮಾರು ಒಬ್ರು ಕೇಳ್ತಾ ಇದ್ರಿ ಸಿ ತೊಗೋಬೋದು ಸಿ ತೊಗೋದು ಅಂತ. ಅದು ಏನಕ್ಕೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕೆಲವರಿಗೆ ಶಾರ್ಟ್ ಪೊಸಿಷನ್ ತೊಗೊಳೋದು ಕಂಫರ್ಟಬಲ್ ಇರಲ್ಲ ಅಂತ ನೀವು ಹೇಳಿದ್ದಾರೆ. ಅಂದರೆ ಶಾರ್ಟ್ ಮಾಡೋದು ನನಗೆ ಯಾವಾಗಲೂ ಭಯ ಆಗುತ್ತೆ. ನನಗೆ ಕೆಳಗಡೆ ಇದ್ದಾಗ ಬೈ ಮಾಡೋದು, ಮೇಲ್ಗಡೆ ಇದ್ದಾಗ ಸೆಲ್ ಮಾಡೋದು, ಅದೇ ನನ್ನ ವಾಡಿಕೆ ಅಂತ ಹೇಳ್ತಾರೆ. ಈವನ್ ಟ್ರೇಡಲ್ಲಾದರೂ ಅದೇ ರೀತಿ ಟ್ರೇಡ್ ಮಾತ್ರ ಮಾಡ್ತೀರಿ ಅಂತ ಕೆಲವರು ಹೇಳ್ತಾರೆ. ಸೊ ನಿಮ್ದು ಯಾವ ರೀತಿ ಥಾಟ್ಸ್ ಇದೆ ಅನ್ನೋದನ್ನು ಹೇಳಿ, ಯಾಕೆ ಆ ಥರ ಅನಿಸ್ತಾ ಇತ್ತು ಅಂತ. ಯಾಕಂದರೆ ಶಾರ್ಟಿಂಗ್ ಪೊಸಿಷನ್ ತುಂಬ ಇತ್ತು ನಿಮಗೆ ನಿಫ್ಟಿನಲ್ಲಿ. ಬ್ಯಾಂಕ್ ನಿಫ್ಟಿನಲ್ಲಿ ನಿಮಗೆ ಒಂದು ಸಿ ರೈಡ್ ಮಾಡೋಂಥ ಅವಕಾಶ ಇತ್ತು, ಆದರೆ ನಿಫ್ಟಿನಲ್ಲಿ ನಿಮಗೆ ಶಾರ್ಟಿಂಗ್ ಪೊಸಿಷನ್ಗಳೇ ಜಾಸ್ತಿ ಇರ್ತಾ ಇತ್ತಲ್ವ. ಸೊ ಈ ರೀತಿ ಇವತ್ತು ನಿಮಗೆ ಒಂದು ಟ್ರೆಂಡ್ ಲೈನ್ ನೋಡಿದರೆ ಇಲ್ಲಿ ಒಂದು ಸಪೋರ್ಟ್ ಝೋನ್ ಆಗಿ ಒಂದು ಚಾನಲ್ ಆಗಿ ಕ್ರಿಯೇಟ್ ಆಗಿತ್ತು. ಇವತ್ತು ತುಂಬ ವ್ಯತಿರಿಕ್ತವಾಗಿ ಬಿಹೇವ್ ಆಗಿದೆ. ನಿಫ್ಟಿ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಫಿನ್ ನಿಫ್ಟಿ ಆಗಲಿ, ಫಿನ್ ನಿಫ್ಟಿ ಒಂದು ಹಾರಿಜಾಂಟಲ್ ಝೋನ್ ಆಗಿಬಿಟ್ಟು ಅದರೊಳಗಡೆ ಇತ್ತು. ನಿಫ್ಟಿ ಒಂದು ಡೌನ್ವರ್ಡ್ ಚಾನಲ್ ಮಾಡ್ತಾ ಬಂತು, ಅದೇ ರೀತಿ ಬ್ಯಾಂಕ್ ನಿಫ್ಟಿ ಒಂದು ಅಪ್ವರ್ಡ್ ಚಾನಲ್ ಮಾಡ್ತಾ ಬಂತು. ಇದನ್ನು ನಾನು ಮನೆಯೊಂದು 3 bagils ಅಂತ ನಿಮಗೆ ತಿಳಿಸಿದೆ. ಇದೊಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದ ಹಿಂದೆ, ಅದು ಯಾರಿಗಾದರೂ ಇಷ್ಟ ಇದ್ದರೆ ನಾನು ಕಮೆಂಟಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೆನ್ಸೆಕ್ಸ್ ಮಾರಿ ನಿಫ್ಟಿ ತಗೋರಿ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪ್ರಶಾಂತ್ ಆಡೂರ ಅಂತ ವಿಜಯವಾಣಿ ಪತ್ರಿಕೆಯಲ್ಲಿ ಬರೀತಾ ಇದ್ರು. ಅದರ ಆಡಿಯೋ ಪ್ರಯತ್ನ ಪಟ್ಟಿದ್ದೆ ನಾನು, ಅದು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇವತ್ತು ನಾವೇನು ಮಾತಾಡ್ಕೊಂಡ್ವಿ, ನಿಮಗೆ ಹೇಳಿದೆ 150 points ನಿಮಗೆ ಗ್ಯಾಪ್ ಅಪ್, ಅದರ ಅಲ್ಲೇ ರೆಸಿಸ್ಟೆನ್ಸ್ ಬರುತ್ತೆ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ಯಾರಾದರೂ ತೊಗೊಳೋದಾದ್ರೂ 17,040 ಮಾತ್ರ ನಿಮಗೆ ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಲಾಸ್ ಫಾಲೋ ಮಾಡಬೇಕು ಅಂತೇಳಿ. ಅದನ್ನು ನಾನು ಟೈಪ್ ಮಾಡೋಷ್ಟೊತ್ತಿಗೆ ನಿಮಗೆ ಮಾರ್ಕೆಟಲ್ಲಿ ರಿಜೆಕ್ಷನ್ ಬಂದು ಕೆಳಗಡೆ ಬರ್ತಾ ಹೋಯಿತು. ಅದಾದ್ರೆ ನಿನ್ನೆ ನಿಮಗೆ ಹೇಳಿದೆ ಒಂದು ರೇಂಜ್ ಇದೆ, 17,100 ರಿಂದ 16,800. ಇದರಲ್ಲೇ ಎಕ್ಸ್ಪೈರಿ ಮುಗಿಸೋ ಥರ ಕಾಣಿಸ್ತಾ ಇದೆ. ಆದರೆ 2 days ಇದೆ, ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಟ್ರೇಡ್ ಮಾಡಿ, ಕಮ್ಮಿ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡಿ ಅಂತ ನಿಮ್ಗೆ ಹೇಳಿದ್ದೆ. ನೋಡಿ, 17,000 ಮುರಿತಾ ಬಂತು, ಅವಾಗ ಫಿನ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡು ಕೂಡ ವೀಕ್ ಆಗಿತ್ತು. ಸೊ ಓವರಲ್ ನೋಡೋದಾದರೆ ಇದು ನಿನ್ನೆದೇನು ಒಂದು ಲಾಸ್ಟ್ 1 hourಲ್ಲಿ ಮೂಮೆಂಟ್ ಬಂದಿತ್ತಲ್ಲ, ಇದೇ ರೇಂಜ್ ಇವತ್ತಿಗೆ ಅಂತ ನಾವು 3 ಇದರಲ್ಲಿ ಅದೇ ರೀತಿ ಅಂತ ಮಾತಾಡ್ಕೊಂಡ್ವಿ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ಒಂದು ಡೌನ್ವರ್ಡ್ ಟ್ರೆಂಡ್ ಮಾಡ್ತಾ ಬಂತು, ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಅಪ್ವರ್ಡ್ ಚಾನಲ್ ಕ್ರಿಯೇಟ್ ಮಾಡ್ತು, ಫಿಮ್ ನಿಫ್ಟಿನಲ್ಲಿ ಅದೇ ಝೋನಲ್ಲೇ ಇವತ್ತು ಎಕ್ಸ್ಪೈರಿನ ಮುಗಿಸ್ತು. ಈ ರೀತಿಯಾಗಿ ಇವತ್ತು ಎಕ್ಸ್ಪೈರಿ ಆಟ ಇತ್ತು. 3 indexಗಳು 3 ತರದಲ್ಲಿ ನಮಗೆ ಪರಿಣಾಮವನ್ನು ಬೀರಿತು. ಮಧ್ಯದಲ್ಲಿ ಒಂದು ಫಿನ್ ನಿಫ್ಟಿ ಟ್ರೇಡ್ ಕೂಡ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದು 17,650 ಪಿ ಆ ಟೈಮಲ್ಲಿ ಅಡ್ಡಮನಿಯಾಗಿತ್ತು. ಇಲ್ಲಿ ನಿಮಗೆ ಎಕ್ಸಾಕ್ಟ್ ಆಗಿ 17,600 ತನಕ ಒಂದು ಟ್ರೇಡ್ ಬಂತು. ನನಗೆ ಇಲ್ಲೊಂದು ಸಪೋರ್ಟ್ ಝೋನ್ಗಳು ಏನು ಕಾಣಿಸ್ತಾ ಇತ್ತು, ಇದೇ ನಿಮ್ಗೆ ಹೇಳಿದೆ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಆಧಾರದಲ್ಲಿ ಇಲ್ಲೊಂದು ನಾನು ಟ್ರೇಡ್ ತೊಗೊಂತಾ ಇದ್ದೀನಿ ಅಂತ ನಿಮಗೆ ಶೇರ್ ಮಾಡಿದ್ದೆ. ಅದು ಅಲ್ಲಿ ಹಿಟ್ ಆಯಿತು, ನನಗೆ ಒಂದು 2 lot ಟ್ರೇಡು ಈಗ ಪ್ರಾಫಿಟ್ ಕೂಡ ಆಯಿತು. ಅದು ಎಜುಕೇಷನ್ ಪರ್ಪಸ್ಗೆ ತೋರಿಸಿದಂಥದ್ದು. ಅದಾದಮೇಲೆ ನಿಮಗೆ ಏನಾಗ್ತಾ ಹೋಯಿತು, ಮತ್ತೆ 17,000 ಟೆಸ್ಟ್ ಮಾಡೋಕ್ಕೆ ಬಂತು. ಆದರೆ 16,900 ಏನಾದರೂ ಬಿಟ್ಕೊಟ್ರು ಅಂದರೆ ಇಲ್ಲಿ ದೊಡ್ಡದಾಗಿ ನೀಜರ್ ಕ್ರಿಯೇಷನ್ ಬರೋಕ್ಕೆ ಸಾಧ್ಯತೆ ಇರುತ್ತೆ ಅಂತ ನಿಮ್ಗೆ ಹೇಳಿದ್ದೆ. 16,900 ಯಾವುದೇ ಕಾರಣಕ್ಕೂ ಬುಲ್ಸ್ ಬಿಟ್ಕೊಡ್ಬಾರ್ದು.
ಬಂದು ನೆಕ್ಸ್ಟ್ ಟೈಮ್ ಇದನ್ನ ಟೆಸ್ಟ್ ಆದ್ರೆ ದೊಡ್ಡದಾಗಿ ಒಂದು ಬ್ರೇಕ್ ಡೌನ್ ಆಗ್ಬೋದು, 39,300 ಬ್ರೇಕ್ ಆದ್ರೆ 39,000 ಲೆವೆಲ್ ತನಕ ನಾವು ಹೋಗೋ ಸಾಧ್ಯತೆ ಇರುತ್ತೆ ಅಂತ ನಿಮ್ಗೆ ಹೇಳಿದ್ದೆ. ಕೊನೆಯಲ್ಲಿ ಇದಕ್ಕೆ ಬಂತಾದ್ರೂ ಕೂಡ ಇದಕ್ಕಿನ ಮಧ್ಯದಲ್ಲೇ ಮತ್ತೆ ಒಂದು ಅಪ್ವರ್ಡ್ ಚಾನಲ್ನ ತಗೊಂಡು ಮೇಲ್ಗಡೆ ಹೊರಟೋಯ್ತು. ಹಾಗಾಗಿ ತುಂಬಾ ಟ್ರಿಕಿ ಆಗಿತ್ತು ಇವತ್ತು ನೋಡಿ, ಕೆರೆ ದಂಡ ಅಂತ ನಾನು ಇದನ್ನೇ ಹೇಳ್ತಾ ಇರೋಂಥದ್ದು. ಇದೆಲ್ಲ ನಿಮಗೆ ಆಪ್ಷನ್ ಚೈನ್ ಅನ್ನು ನಾನು ರೆಫರೆನ್ಸ್ ಇಟ್ಬಿಟ್ಟು ಮಧ್ಯದಲ್ಲಿ ಹೇಳ್ತಾ ಇದ್ದೆ ನಿಮಗೆ. ಯಾಕೆ ಇದು ಹೆಲ್ಪ್ ಆಗುತ್ತೆ ಅಂದರೆ ಆಪ್ಷನ್ ಚೈನ್ ಜೊತೆಗೆ ಚಾರ್ಟ್ ಪ್ಯಾಟರ್ನ್ ನೋಡೋದು. ನೋಡಿ ಆಪ್ಷನ್ ಚೈನಲ್ಲಿ ನಿಮಗೆ ಯಾವ ಝೋನಲ್ಲಿ ಆಪ್ಷನ್ ಸೆಲ್ಲರ್ಸ್ ಇದ್ದಾರೆ ಅನ್ನೋದು ನಿಮಗೆ ಒಂದು ಕ್ಲಿಯರ್ ಇಂಡಿಕೇಶನ್ ಸಿಗುತ್ತೆ. ಒಳಗಡೆ ಮೂವ್ಮೆಂಟ್ ನಿಮಗೆ ಮೇಲ್ಗಡೆ ಕೆಳಗಡೆ ಅಂತ ನೋಡೋಕ್ಕೆ ನೀವು ಚಾರ್ಟ್ ಪ್ಯಾಟರ್ನ್ಗಳನ್ನು ಅಬ್ಸರ್ವ್ ಮಾಡಿಕೊಂಡು ಆ ರೀತಿಯಾಗಿ ನೀವು ಪ್ಯಾಟರ್ನ್ ಮೂಲಕ ನೀವು ಐಡೆಂಟಿಫೈ ಮಾಡ್ಬೋದು. ಬಟ್ ಒಂದು ಝೋನ್ ಅಂತ ಏನು ಡಿಫೈನ್ ಆಗಿರುತ್ತೆ, ಎಕ್ಸ್ಪೈರಿ ಅದು ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿ ಯೂಶ್ವಲಿ ವರ್ಟೈಲ್ ಆಗಿರುತ್ತೆ, ಚಾರ್ಟ್ಸಲ್ಲಿ ತೋರಿಸ್ತೀನಿ. ಅಂಥ ಟೈಮಲ್ಲಿ ನೀವು ಆಪ್ಷನ್ ಬೈಯರ್ ಆಗಿದ್ರು ಕೂಡ ನೀವು ಸ್ವಲ್ಪ ಆಪ್ಷನ್ ಚೈನ್ ಬಗ್ಗೆ ನೀವು ಗಮನ ಹರಿಸೋದು ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಆಪ್ಷನ್ ಚೈನ್ ಅನಾಲಿಸಿಸ್ ಬೇಸಿಕ್ ಏನಿದೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಪ್ರೀಮಿಯರ್ನಲ್ಲಿ, ಅದನ್ನು ಐ ಬಟನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬಹುದು. ಸೊ ಫಿನ್ನಿಫ್ಟಿನ ನೀವು ನೋಡ್ತಾ ಇದ್ರೆ ಒಂದು ಕ್ಲಿಯರ್ ಆಗಿ ಬಸ್ ಸ್ಟ್ಯಾಂಡ್ ಆಗಿದೆ ಅಲ್ವಾ, 2-3 ದಿನದಿಂದ ಈ ಬಸ್ ಸ್ಟ್ಯಾಂಡ್ ಝೋನಲ್ಲೇ ಇತ್ತು. ಇಲ್ಲಿ ನೋಡಿ ಕೆರೆ ದಡ ಅಂದ್ರೆ ಇನ್ನೇನಿಲ್ಲ, ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಬರುತ್ತೆ, ಇಲ್ಲಿ ಒಂದು ಸಪೋರ್ಟ್ ತೊಗೊಂಡತ್ತೆ ಮೇಲೋಗುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡತ್ತೆ, ಮತ್ತೆ ಇಲ್ಲಿಂದ ಇಲ್ಲಿ ತನಕ ನೀವು ಟ್ರೇಡ್ ಮಾಡ್ಬೋದು, ಸಪೋರ್ಟ್ ತೊಗೊಂಡತ್ತೆ, ಮತ್ತೆ ಇಲ್ಲಿ ತನಕ ಹೋಗುತ್ತೆ ರೆಸಿಸ್ಟೆನ್ಸ್ ತೊಗೊಂಡತ್ತೆ, ಮತ್ತೆ ಸಪೋರ್ಟ್ ತೊಗೊಂಡತ್ತೆ, ಮತ್ತೆ ರೆಸಿಸ್ಟೆನ್ಸ್ ತೊಗೊಂಡತ್ತೆ. ಇಲ್ಲಿ ಫಾಲ್ಸ್ ಬ್ರೇಕ್ಔಟ್ ಆಯ್ತು, ಒಂದು ಸಲ ಎರಡು ಸಲ ಟೆಸ್ಟ್ ಆಗಿತ್ತು, ಮೂರನೇ ಸಲ ನಿಮಗೆ ಫಾಲ್ಸ್ ಬ್ರೇಕ್ಔಟ್ ಆಯಿತು, ಈ ಝೋನ್ಗಳು ಇನ್ನೂ ಟೆಸ್ಟ್ ಆಗಿರಲಿಲ್ಲ. ಸೊ ಇಲ್ಲಿ ನೋಡಿ ಟೈಮ್ ವೇಸ್ಟ್ ಮಾಡಿ ಬ್ರೇಕ್ಔಟ್ ಕೊಟ್ಟರೆ ನಾನು ಅದೇ ಹೇಳ್ತಾ ಇರ್ತೀನಿ, ಒಂದೇ ಝೋನಲ್ಲಿ ಬಂದಾಗ ನೀವು ಹುಷಾರಾಗಿರಬೇಕು, ಎರಡು ಸಲ ಟೆಸ್ಟ್ ಆಗಿದ್ದ ಝೋನ್ನ ಫಾಲ್ಸ್ ಬ್ರೇಕ್ಔಟ್ ಮಾಡ್ಕೊಡೋ ಸಾಧ್ಯತೆ ಇರುತ್ತೆ ಅಂತ. ಅದರಿಂದ ನಿಮಗೆ ಶಾರ್ಪ್ ಆಗಿ ವಾಪಸ್ ರಿಜೆಕ್ಷನ್ ಬಂತು. ಇಲ್ಲಿ ನೋಡಿ ಬ್ರೇಕ್ ಡೌನ್ ಅಂತ ನೀವು ತಗೊಳಕ್ಕೆ ಹೋದ್ರೆ ಈ ಝೋನ್ ಕೂಡ ಬೀಟ್ ಆಗಲಿಲ್ಲ, ಇಲ್ಲಿ ಹಾಗೆ ಉಳ್ಕೊಂತು. ಇವತ್ತೇನಾಯಿತು ಇಂಟ್ರೆಸ್ಟಿಂಗ್ಲಿ, ಇದ್ರ ಮಧ್ಯದಲ್ಲಿ ಓಪನ್ ಆಯಿತು, ಅಲ್ಲಿಂದ ನಮಗೆ ಇದು ಈ ಝೋನ್ ಏನಿದೆ ಇಲ್ಲಿಂದ ರಿಜೆಕ್ಷನ್ ಇಲ್ಲಿಂದ ಬಂತು. ಆದರೆ ಈ ಝೋನ್ ಬರೋದಕ್ಕಿಂತ ಮುಂಚೆನೇ ಒಂದು ಸಪೋರ್ಟ್ ತೊಗೊಂಡ ಮೇಲೆ ಹೋಯಿತು, ಮತ್ತೆ ಇಲ್ಲೂ ಕೂಡ ಮೀಟ್ ಆಗಲಿಲ್ಲ ಅಲ್ಲಿ ತನಕ. ಸೊ ಇಲ್ಲಿ ಈ 2 ಪಾಯಿಂಟನ್ನು ಅಬ್ಸರ್ವ್ ಮಾಡಿ ಅಂತ ನಿಮ್ಗೆ ಹೇಳಿದೆ. ಅಂದರೆ ಮುಂಚೆನೇ ಒಂದು ಸ್ಕ್ವೀಸ್ ಆಗೋ ಥರ ಕಾಣಿಸ್ತಾ ಇದೆ ಇಲ್ಲಿ ಮಾರ್ಕೆಟ್ ಅಂತ. ಸೊ ಇಲ್ಲಿ ಯಾವಾಗ ಬಂದಾಗ ಅವಾಗ ಏನು 17,500 ಆ ಝೋನಲ್ಲೆಲ್ಲ ಇರ್ತಾರಲ್ಲ ಪುಟ್ ಆಪ್ಷನ್ ಸೆಲ್ಲರ್ಸು, ಅವ್ರು ಅಗ್ರೆಸಿವ್ ಆಗಿ ಪುಷ್ ಮಾಡ್ತಾರೆ ಇಲ್ಲಿಂದ ಬಂದಾಗ ಇರುತ್ತೆ. ಯಾಕೆಂದರೆ ಇವತ್ತು ಎಕ್ಸ್ಪೈರಿ ಡೇ ಅಲ್ವಾ. ಸೊ ಈ ಒಂದು ಅಬ್ಸರ್ವೇಷನ್ನ ಮಾಡಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನಲ್ಲೂ ನೋಡಿ ಅಂತ ಹೇಳಿದ್ದೆ. ಇನ್ನೇನಿಲ್ಲ, ಕೆರೆ ದಡ ಅಂದರೆ ಇದನ್ನೇ ನೀವು, ಇದನ್ನೊಂದು ಕೆರೆ ಅಂತ ಹೇಳ್ಬೋದು, ಇದೊಂದು ದಡ ಅಂತ ಹೇಳ್ಬೋದು. ದಡ ಸೇರಿದು ಅಂತಂದರೆ ಒಂದು ಬುಲಿಷ್ ಮೂಮೆಂಟ್ ಬಂದರೆ ನಾಳೆ ದಡ ಸೇರ್ತೀವಿ, ಇಲ್ಲ ಅಂತಂದರೆ ಕೆರೆಗೆ ಬೀಳ್ತೀವಿ ಅಂತ ನೀವು ಅನ್ಕೋಬೋದು. ಸೊ ಈ ರೀತಿ ಆಟಾಡ್ತಿದ್ರೆ ನಿಮಗೆ ನೋಡಿ ಆಟಾಡ್ತಿರ್ಬೇಕಾದ್ರೆ ಯಾವ ರೀತಿ ಆಟಾಡ್ತಾರೆ, ಚಿಕ್ಕಮಗ್ಳೆಲ್ಲ ಆಟಾಡ್ತಿದ್ರೆ ನೋಡಿ, ಅಥವಾ ನಾವು ಆಟಾಡಿದ್ದು ನೆನೆಸ್ಕೊಳ್ಳಿ. ಕೆರೆ ದಡ ಕೆರೆ ದಡ ಅಂತ ಒಂದೇ ಪ್ಯಾಟರ್ನಲ್ಲಿ ಹೋಗ್ತಾ ಇರ್ತೀವಿ. ಒಂದೇ ಪ್ಯಾಟರ್ನಲ್ಲಿ ಹೋಗ್ತಿದ್ದಾಗ ಅವರಿಗೆ ಒಂದು ಸೈಕಾಲಜಿಕಲಿ ಒಂದು ಪ್ಯಾಟರ್ನ್ ಗೊತ್ತಿರುತ್ತೆ, ಇಲ್ಲಿ ಬಂದಾಗ ಇಲ್ಲಿ ಅಂತ. ಒಂದ್ಸಲ ಏನಾಗ್ತಾರೆ ದಡ ಅಂತ ಹೇಳ್ಬಿಟ್ಟು ಮತ್ತೆ ಕೆರೆ ಅನ್ನಲ್ಲ, ಮತ್ತೆ ದಡ ಅಂತಾರೆ, ಆವಾಗ ಸುಮಾರು ಜನ ಕೆರೆಗೆ ಅಂತ ಹೋಗ್ತಾರೆ, ಆದರೆ ಅದು ದಡಕ್ಕೆ ಹೋಗಿರುತ್ತೆ ಅಥವಾ ಉಲ್ಟ ಕೆರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ದಡ ಅಂತಾರೆ, ಆದರೆ ಮತ್ತೆ ಕೆರೆನೇ ಹೇಳ್ಬಿಡ್ತಾರೆ, ಆವಾಗ ಕೆಳಗಡೆ ಬರ್ತಾರೆ ಈ ರೀತಿಯಾಗಿ. ಸೊ ಇದೇ ಝೋನಲ್ಲಿ ಇರ್ತಾ ಇದ್ದಾಗ ನಿಮಗೆ ನೋಡಿ ಆಪ್ಷನ್ ಪೇರ್ಸಿಗೆ ಇದೇನು ಕೆರೆ ದಡ, ನಿಮಗೆ ತುಂಬ ಕಷ್ಟ ಆಯಿತು, ತುಂಬ ಲಾಸ್ ಆಯಿತು ಅಂತ ಇರ್ಬೋದು. ನಾನು ತಮಾಷೆ ಹೇಳ್ತಾ ಇಲ್ಲ, ಬಟ್ ನೀವು ನೋಡಿ ಈ ಥರದ್ದು ಪ್ಯಾಟರ್ನ ನೀವು ಏನು ಬೇಕಾದ್ರೂ ಹೆಸರಿಟ್ಕೋಬೋದು. ನಾನು ಏನು ಹೇಳಿದ್ದೀನಿ, ಇದನ್ನ ಬಸ್ ಸ್ಟ್ಯಾಂಡ್ ಝೋನ್ ಅಂತಲೇ ಕರಿತೀವಲ್ವ. ಇದನ್ನ ಬಸ್ ಸ್ಟ್ಯಾಂಡಲ್ಲಿ ನಾವು ಏನು ಮಾತಾಡಿದ್ವಿ, ಒಂದು ಎಷ್ಟು ವೈಡಾಗಿ ಬಸ್ ಸ್ಟ್ಯಾಂಡ್ ಆಗುತ್ತೋ ಅದಾದಮೇಲೆ ಬರುವಂಥ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ನಮಗೆ ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಇನ್ನೊಂದು ಎಷ್ಟು ದೊಡ್ಡ ರೇಂಜಲ್ಲಿ ಕ್ರಿಯೇಟ್ ಆಗುತ್ತೋ ಅದು ಕೂಡ ನಮಗೆ ಒಂದು ಒಳ್ಳೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಕೊಡುತ್ತೆ ಅಂತ. ಇದು ನೋಡಿ ಒಳ್ಳೆ ರೇಂಜ್, 17,575 ಸರಿಸುಮಾರು 17,700 ಝೋನ್ ಅಂದರೆ ಇದು 125 ಪಾಯಿಂಟ್ಗಳು ಅಪ್ವರ್ಡ್ ಇರುವಂಥದ್ದು, ವೈಡಾಗಿರುವಂಥದ್ದು. ಖಂಡಿತವಾಗಲೂ ಇಲ್ಲಿ ಒಂದು ಬ್ರೇಕ್ ಡೌನ್ ಅಥವಾ ಬ್ರೇಕ್ ಡೌನ್ ಬಂದರೆ, ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಯಿತು ಅಂತಂದರೆ ಇದೆಷ್ಟು 125-150 ಪಾಯಿಂಟ್ ಇದೆಯಲ್ಲ ಅಷ್ಟೇ ಮೇಲಿಂದ 150-150 ಪಾಯಿಂಟ್ಗಳ ನಮಗೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ನೀವು ಯಾವ ಎಷ್ಟು ಸಿಂಪಲಾಗಿ ಅರ್ಥ ಮಾಡ್ಕೊತೀರೋ ಅವಾಗ ನೀವು ಫಾಲೋ ಮಾಡ್ತೀರಾ ಅನ್ನೋದಕ್ಕೋಸ್ಕರ ಇದು ಹೇಳಿದೆ. ಸುಮಾರು ಟೆಕ್ನಿಕಲ್ ಟರ್ಮ್ಸ್ಗಳನ್ನು ಹೇಳಿ ನಿಮಗೂ ಕನ್ಫ್ಯೂಸ್ ಆಗ್ಬಾರ್ದಲ್ವ. ನೀವು ಎಷ್ಟು ರಿಯಲ್ ಲೈಫಿಗೆ ರಿಲೇಟ್ ಮಾಡ್ಕೊಂಡು ಮಾರ್ಕೆಟ್ನ ನೋಡ್ತಾ ಹೋಗ್ತಿರೋ, ಬಸ್ ಸ್ಟ್ಯಾಂಡ್ ಅಂತಾಗಲಿ ಕೆರೆ ದಡ ಅಂತಾಗಲಿ, ಅವಾಗ ನಿಮಗೆ ಚೆನ್ನಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದಾದ್ಮೇಲೆ ನಮ್ಗೆ ಏನಾಯಿತು, ಫಿನ್ನಿಫ್ಟಿನಲ್ಲಿ ಇದ್ರ ಈ ರೀತಿಯಾಗಿ ಏನೊಂದು ಸ್ಕ್ವೀಸ್ ಆಗಿ ಬಂದಿತ್ತಲ್ಲ, ನಾನು ಇವತ್ತು 17,600 ಕೆಳಗಡೆ ಕ್ಲೋಸ್ ಮಾಡ್ತಾರೆ ಅಂತ ಬೆಳಗ್ಗೆ 10:30 ಟೈಮಲ್ಲಿ ನಮ್ಮ ಒಪಿನಿಯನ್ ಆ ರೀತಿಯಾಗಿತ್ತು. ಅದಾದ್ಮೇಲೆ ಏನಾಯಿತು, ಇದೇ ರೀತಿಯಾಗಿ ಒಂದು ಸಪೋರ್ಟ್ ತೊಗೊಳ್ತಾ ಹೋಯ್ತು ಮಾರ್ಕೆಟಲ್ಲಿ. ಇದು ಫಿನ್ನಿಫ್ಟಿದು ಸಪೋರ್ಟ್ ತೊಗೊಂಡು ಹೋಯ್ತು. ಯಾವಾಗ ಇದನ್ನು ಬ್ರೇಕ್ ಆಗುತ್ತೋ ನಮಗೆ ನೋಡಿ ಮತ್ತೆ 17,600 ತನಕ ಬರ್ಬೋದು ಅಂತ ನಾನು ಹೇಳಿದ್ದೆ. ಇಲ್ಲಿ ಬ್ರೇಕ್ಔಟ್ ಆಯಿತು, ಇಲ್ಲಿ 17,600 ಝೋನ್ ಕೂಡ ಬಂತು. ಈ ಟ್ರೇಡ್ನ ನಾನು ನಿಮಗೆ ತೋರಿಸಿದ್ದೆ ಕೂಡ. ಅದಾದಮೇಲೆ ನಮಗೆ ವಾಪಸ್ ಮತ್ತೆ ಸಪೋರ್ಟ್ ಬಂದು ಮೇಲ್ಗಡೆ ಹೋಗಿ 17,600 ಮೇಲ್ಗಡೆನೇ ನಾವು ಕ್ಲೋಸ್ ಆದ್ವಿ. ಸೊ ಇವತ್ತು ಇಡೀ ದಿನ ಆಪ್ಷನ್ ಸೆಲ್ಲರ್ಸ್ ಎರಡೂ ಕಡೆಯಿಂದನು ನಮಗೆ ಆಟಾಡಿಸಿದ್ರು. ಅದನ್ನೇ ನಾವು ಬಾಲ್ಯದಲ್ಲಿ ಕೆರೆದಾಡ ಅಂತ ಹೇಳಿದ್ದು. ಯಾಕೆ ಇವತ್ತು ಟೆಲಿಗ್ರಾಮ್ ಗ್ರೂಪ್ ತೋರಿಸ್ಬಿಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಸಿಸ್ಟಮ್ಯಾಟಿಕ್ ಆಗಿ ನಾವು ಸುಮಾರು ವಿಷಯಗಳನ್ನು ಮಾತಾಡಿದ್ವಿ, ಹಾಗಾಗಿ ನನಗೂ ಎಕ್ಸ್ಪ್ಲೇನ್ ಮಾಡೋಕೆ ಈಸಿ ಆಗುತ್ತೆ ಅಂತ ಹಾಗಾಗಿ ಟೆಲಿಗ್ರಾಮ್ ಗ್ರೂಪನ್ನು ತೋರಿಸ್ತಾ ಇದ್ದೀನಿ. ಸೊ ಫೈನಲಿ ನಮಗೆ ಒಂದು ಬುಲ್ಸ್ ಕಡೆಯಿಂದ ಒಂದು ಪುಲ್ ಬ್ಯಾಕ್ ಬಂತು ಅಂತ ಅನಿಸ್ತು. 3 ಗಂಟೆ ಕ್ಯಾಂಡಲಲ್ಲಿ ಒಳ್ಳೆ ಮೂಮೆಂಟ್ ಸಿಕ್ತು. ಆದರೆ ಇದನ್ನು ನಾವು ಪುಲ್ ಬ್ಯಾಕ್ ಅಂತ ಕರಿಬೋದಾ ಅಂತ ನಂಗೆ ಗೊತ್ತಿಲ್ಲ. ಕ್ಲೋಸ್
ನಿಫ್ಟಿ ಎಕ್ಸ್ಪೈರಿ ಮುಗಿದೋಯ್ತು, ಅದು ನೆಕ್ಸ್ಟ್ ವೀಕಿಗೆ ನಾವು ಟ್ರೇಡ್ ಮಾರ್ಕೆಟ್ ಟ್ರ್ಯಾಕ್ ಮಾಡೋಣ. ಬಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾವು ನೋಡೋದಾದ್ರೆ ನಾಳೆ ಬ್ಯಾಂಕ್ ನಿಫ್ಟಿ ಡಿಸೈಡಿಂಗ್ ಆಗಿದೆ. ನಿಫ್ಟಿ ನೋಡಿ ಸದ್ಯದ ಮಟ್ಟಿಗೆ ನಮಗೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಕಾಣಿಸ್ತಾ ಇದೆ, ಆಪ್ಷನ್ ಚೇನ್ ತೋರಿಸ್ತೀನಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ನಮಗೆ ಒಂದು ಅಪ್ವರ್ಡ್ ಸೆಂಟಿಮೆಂಟ್ ಅಲ್ಲಿದೆ. ಸೊ ನಾಳೆ ಯಾರು ಯಾರನ್ನು ಡ್ರೈವ್ ಮಾಡ್ತಾ ಇರೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮಂತ್ಲಿ ಎಕ್ಸ್ಪೈರಿ ಕೂಡ ಸುಮಾರು ನ್ಯೂಸ್ಗಳು ಕೂಡ ಇದೆ ನೋಡಿ. ಇ ಪಿ ಎಫ್ ಯಾರಾದರೂ ಸ್ಯಾಲರಿ ಎಂಪ್ಲಾಯ್ಸ್ ಇದ್ರೆ 8.5% 8.1% ಇಂಟ್ರೆಸ್ಟ್ನ ರೆಡ್ಯೂಸ್ ಮಾಡಿದ್ರು, ಅದನ್ನು 8.15% ಹೆಚ್ಚುವರಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾರಾದರೂ ಆಧಾರ್ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಲ್ಲ ಅಂತಂದರೆ March 31 ಮಾಡಬೇಕಿತ್ತು, ಇಲ್ಲಾಂದರೆ ನಿಮಗೆ ಫೈನ್ ಬೀಳುತ್ತೆ, ಪ್ಯಾನ್ ಕಾರ್ಡ್ ಡಿಆಕ್ಟಿವೇಟ್ ಆಗುತ್ತೆ, ಎಲ್ಲ ಸುದ್ದಿ ಇತ್ತು. ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ, June 30 ತನಕ ನಿಮಗೆ ಕಾಲಾವಕಾಶ ಇದೆ. ಯಾರಾದರೂ ನಿಮ್ಮ ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟಲ್ಲಿ ನಾಮಿನಿನ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ದಯವಿಟ್ಟು March 31 ಅಪ್ಡೇಟ್ ಮಾಡಿ, ಇಲ್ಲಾಂತಂದರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಫ್ರೀಸ್ ಆಗೋ ಸಾಧ್ಯತೆ ಇರುತ್ತೆ. ಇದಿಷ್ಟು ಜೊತೆಗೆ ಕ್ಯಾಪಿಟಲ್ ಗೇನ್ಸ್ನ ಬುಕ್ ಮಾಡೋದಾದರೆ, ATCನಲ್ಲಿ ಇನ್ವೆಸ್ಟ್ ಮಾಡೋದಾದರೆ, ಎಲ್ಲದಕ್ಕೂ ನಿಮಗೆ March 31 ತನಕ ಕಡೆಯ ಅವಕಾಶ. ದಯವಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿ. ನಾನು ಗುರುವಾರ ಮತ್ತೆ ಬಂದು, ನಾನು ಗುರುವಾರ ರಜೆ ಇರುತ್ತಲ್ವ ಮಾರ್ಕೆಟ್, ಅವತ್ತು ಬಂದು ಒಂದು ಚೆಕ್ ಲಿಸ್ಟ್ ಮಾಡಿಬಿಟ್ಟು ನಿಮಗೆ ಏನೇನು ಮಾಡಬೇಕು March 31 ಅಂತ ತಿಳಿಸೋಗ್ತೀನಿ. ಆದರೆ ಎಂಡ್ ಡೇಟ್ ತನಕ ಕಾಯಕ್ಕೆ ಹೋಗ್ಬಿಡಿ, ದಯವಿಟ್ಟು ಈ ಶುಕ್ರವಾರದೊಳಗೆ ಎಲ್ಲದನ್ನು ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಿಫ್ಟಿನಲ್ಲಿ ಈ ರೀತಿಯಾಗಿ ಹೇಳಿದ್ವಿ, ಒಂದು ಈ ಬ್ಯಾಂಡ್ ಏನು ಕ್ರಿಯೇಟ್ ಆಗಿದೆ ಅದರ ಅಪ್ವರ್ಡ್ ಝೋನಲ್ಲಿ ಬಂದು ಕ್ಲೋಸ್ ಆಗಿದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನೋಡಿ, ಒಂದು ಅಪ್ವರ್ಡ್ ಚಾನಲ್ನ ಕ್ರಿಯೇಟ್ ಮಾಡಿತು ಬ್ಯಾಂಕ್ ನಿಫ್ಟಿನಲ್ಲಿ. ಇಂಟ್ರೆಸ್ಟಿಂಗ್ಲಿ ನೋಡಿ, ಲೋಗಳನ್ನು ಪ್ರತಿ ಸಲನೂ ಅದರ ಮೇಲ್ಗಡೆನೆ ಲೋದ ಸಪೋರ್ಟ್ ತೊಗೊಂಡು ಹೋಯಿತು. ಆದರೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಒಂದು ಹೈಯರ್ ಅಪ್ ಅಂಡ್ ಝೋನ್ ಏನಿದೆ ಅದರ ಹತ್ರನೇ ಬಂದು ಕ್ಲೋಸ್ ಆಗಿದೆ. ಸೊ ನಿಫ್ಟಿನೂ ಕೂಡ ಅಪ್ವರ್ಡ್ ಚಾನಲ್, ಇನ್ ಡೌನ್ವರ್ಡ್ ಟ್ರೆಂಡಲ್ಲಿ ಅಪ್ವರ್ಡ್ ಚಾನಲ್ ಏನಿದೆ ಅದರ ಹತ್ರ ಬಂದು ಕ್ಲೋಸ್ ಆಗಿದೆ. ಇದು ಅಪ್ವರ್ಡ್ ಚಾನಲಲ್ಲಿ ಅಪ್ವರ್ಡ್ ಏನಿದೆ ಅದರ ಹತ್ರ ಬಂದು ಕ್ಲೋಸ್ ಆಗಿದೆ. ಫಿನ್ ನಿಫ್ಟಿ ಕೂಡ ನಿಮಗೆ ನೋಡೋದಾದ್ರೆ ಓವರಾಲ್ ನಿಮಗೆ ಒಂದು ಹಾರಿಜಾಂಟಲ್ ಚಾನಲ್ ಕ್ರಿಯೇಟ್ ಮಾಡಿ ಅದರಲ್ಲೂ ಕೂಡ ಅಪ್ಪರ್ ಝೋನಲ್ಲಿ ಬಂದು ಕ್ಲೋಸ್ ಆಗಿದೆ. ಹಾಗಾಗಿ ಇಲ್ಲಿ ಒಂದು ಬುಲ್ಸ್ಗಳಿಗೆ ಒಂದು ಪುಲ್ ಬ್ಯಾಕ್ ಬರ್ಬೋದು ಅಂತ ಸಾಧ್ಯತೆ ಇರ್ಬೋದು. ಆದರೆ ಇದೇ ನಮಗೆ ಒಂದು ಫಾಲ್ಸ್ ಬ್ರೇಕ್ಔಟ್ ಆಗಿ ಟ್ರ್ಯಾಪ್ ಮಾಡೋ ಕೂಡ ಸಾಧ್ಯತೆ ಕೂಡ ಇದೆ. ನಾನು ಯಾವುದೇ ರೀತಿ ಬಯಾಸ್ ಆಗಬೇಡಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾಳೆ ನಮಗೆ ಇದೇ ಝೋನಲ್ಲಿ ಓಪನ್ ಆಗಿ ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಿ ಅದಾದಮೇಲೆ ನಮಗೆ ಬ್ರೇಕ್ಔಟ್ ಕೊಡ್ತು ಅಂತಂದರೆ ನಾವು ಖಂಡಿತವಾಗ್ಲೂ ಟ್ರೇಡ್ ಮಾಡ್ತಾ ಹೋಗ್ಬೋದು. ಬ್ಯಾಂಕ್ ನಿಫ್ಟಿನಲ್ಲಿ 39,600 39,700 ಈ ಝೋನ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲ್ಗಡೆ ನಾವು ಹೋಗ್ತಾ ಹೋದರೆ 39,888 ಈ ಝೋನ್ಗಳ ತನಕ ಹೋಗ್ಬೋದು. ಆಗ ನಿಫ್ಟಿನಲ್ಲೂ ಕೂಡ ನಮಗೆ ಒಂದು 17,100 ಅದ್ರ ಮೇಲ್ಗಡೆ ತನಕ ಪುಲ್ ಬ್ಯಾಕ್ ಕೂಡ ಸಾಧ್ಯತೆ ಇರುತ್ತೆ. ಆದರೆ ನಿಫ್ಟಿ ಸದ್ಯದ ಮಟ್ಟಿಗೆ ವೀಕ್ ಕಾಣಿಸ್ತಾ ಇದೆ, ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಫಿನ್ ನಿಫ್ಟಿ ತುಂಬ ಸೆಟಲ್ ಆಗಿ ಕ್ಲೋಸ್ ಆಯಿತು. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಕಲ್ಲಿ ಮಾತಾಡ್ತಾ ಹೋಗೋಣ. ಇವತ್ತು ನಾನೊಂದು ಪೋಲ್ ಮಾಡಿದೆ, ಎಷ್ಟು ಜನಕ್ಕೆ ಎಕ್ಸ್ಪೈರಿ ಬೇರೆ ಬೇರೆ ದಿನ ಇದ್ದರೆ ಅನುಕೂಲ ಅಂತ ನಿಮ್ಗೆ ಅನಿಸುತ್ತೆ ಅಂತ ನೋಡಿ. ಕೆಲವರಿಗೆ ತುಂಬ ಕನ್ಫ್ಯೂಷನ್ ಆಗಿದೆ. ಇತ್ತೀಚೆಗೆ ಒಂದು ಸೆಬಿ ಒಂದು ಹೊಸ ಗೈಡ್ಲೈನ್ಸ್ನ ತಂತು, ಮಿಡ್ ಕ್ಯಾಪ್ ನಿಫ್ಟಿ ಏನಿತ್ತು ಅದರ ಎಕ್ಸ್ಪೈರಿ ಇನ್ಮೇಲಿಂದ ಪ್ರತಿ ಬುಧವಾರ ಆಗುತ್ತೆ ಅಂತ ಹೇಳಿದ್ರು. ನೋಡಿ, ಅದು ಬರೀ ಮಿಡ್ ಕ್ಯಾಪ್ ನಿಫ್ಟಿಗೆ ಅಪ್ಲೈ ಆಗುವಂಥದ್ದು. ಅದೇ ರೀತಿಯಾಗಿ ನಮಗೆ ಫಿನ್ ನಿಫ್ಟಿ ಪ್ರತಿ ಮಂಗಳವಾರ ಆಗ್ತಾ ಇದೆ, ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಗುರುವಾರ ಆಗ್ತಾ ಇದೆ. ಸೊ 3 ದಿನ ನಮಗೆ ಎಕ್ಸ್ಪೈರಿ ಇದೆ. ಯಾರಾದರೂ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಎಷ್ಟು ಜನ ಟ್ರೇಡ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ನಾನಂತೂ ಟ್ರೇಡ್ ಮಾಡೋದಿಲ್ಲ. ಫಿನ್ ನಿಫ್ಟಿನಲ್ಲೂ ನಾವು ಇತ್ತೀಚೆಗೆ ಟ್ರೇಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ವಾರದಲ್ಲಿ 2 ಎಕ್ಸ್ಪೈರಿ ಸಿಗ್ತಾ ಇದೆ. ಮಂಗಳವಾರ ಫಿನ್ ನಿಫ್ಟಿ ಸಿಗುತ್ತೆ, ಗುರುವಾರ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಸಿಗ್ತಾ ಇದೆ. ಇದೇ ರೀತಿ ಸ್ಪ್ಲಿಟ್ ಮಾಡಿಬಿಟ್ಟು ಎಲ್ಲ ದಿನೂ ಒಂದೊಂದು ಎಕ್ಸ್ಪೈರಿ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನೂ ಒಂದು ಶುಕ್ರವಾರ ಒಂದು ಗುರುವಾರ ಅಂತ ಮಾಡಿದ್ರೆ ಏನಾಗ್ಬೋದು ಅಂತ ನಾನು ಒಂದು ಅಭಿಪ್ರಾಯ ಕೇಳಿದೆ. ನಿಮಗೆ ಟ್ರೇಡಿಂಗ್ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತಾ, ಅಥವಾ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡಬೇಕು, ನಿಫ್ಟಿನೂ ಟ್ರ್ಯಾಕ್ ಮಾಡಬೇಕು, ಬ್ಯಾಂಕ್ ನಿಫ್ಟಿನೂ ಟ್ರ್ಯಾಕ್ ಮಾಡಬೇಕು, ಫಿನ್ ನಿಫ್ಟಿನೂ ಟ್ರ್ಯಾಕ್ ಮಾಡಬೇಕು ಪ್ರತಿದಿನ, ಇದರಿಂದ ತಾಪತ್ರಯ ಆಗುತ್ತಾ ಅಂತ ಕೇಳಿದ್ದೆ. ಅದೇ ರೀತಿಯಾಗಿ ಇದು ಬಯರ್ಸು ಸೆಲ್ಲರ್ಸ್ಗೂ ಇಬ್ಬರಿಗೂ ಒಂದು ಈಕ್ವಲ್ ಆಪರ್ಚುನಿಟಿ ಸಿಗುತ್ತೆ. ನೋಡಿ, ಬಯರ್ಸು ಅವತ್ತು OTM ಟ್ರೇಡ್ ಮಾಡೋಕೆ ಹೋಗ್ತಾರೆ ಅಥವಾ ಕಮ್ಮಿ ಪ್ರೀಮಿಯಮಲ್ಲಿ ಟ್ರೇಡ್ ಮಾಡೋಕೆ ಅಂತ ಸಿಗ್ಬೋದು. ಅದೇ ರೀತಿ ಸೆಲ್ಲರ್ಸ್ಗೆ ನಿಮಗೆ ಜಾಸ್ತಿ ದಿನ ತೀಟಾಡಿಕೆ ಆಗ್ತಿರೋದ್ರಿಂದ ನೀವು ಇಡೀ ವೀಕ್ಲಿ ಇರೋದ್ರಿಂದ ಮಧ್ಯದಲ್ಲೂ ನೀವು ಪೊಸಿಷನ್ಗಳನ್ನ ಪ್ಲಾನ್ ಮಾಡ್ಬೋದು. ಪ್ರತಿದಿನದಲ್ಲೂ ನಿಮಗೆ ಆ ರೀತಿ ಪ್ರಾಫಿಟ್ ಅಂತ ನೀವು ಆ ಥರ ಯೋಚನೆ ಮಾಡ್ಬೋದು. ಅಥವಾ ತುಂಬ ವೊಲಟೈಲ್ ಆಗೋಗುತ್ತೆ ಅಥವಾ ಲಿಕ್ವಿಡಿಟಿ ಇಶ್ಯೂಸ್ ಬರ್ಬೋದು, ಇಲ್ಲಿ ಸ್ವಲ್ಪ ಜನ ಅಲ್ಲಿ ಸ್ವಲ್ಪ ಜನ ಡಿವೈಡ್ ಮಾಡೋದ್ರಿಂದ ನಿಮಗೆ ಒಂದೇ ದಿನ ಎಕ್ಸ್ಪೈರಿನಲ್ಲಿ ಏನು ಒಂದು ಕಡೆ ನಿಮಗೆ ಫೋಕಸ್ಡ್ ಆಗಿ ಸಿಗ್ತಾ ಇತ್ತು ಆ ರೀತಿಯಾದಂಥ ಸ್ಟ್ರೆಂತ್ ಸಿಗ್ದಲ್ಲೇ ಇರ್ಬೋದ ಅಂತ ಕೇಳಿದ್ದೆ. ಸುಮಾರು ಜನ ನಿಮಗೆ ಟ್ರೇಡಿಂಗ್ ಇಂಟ್ರೆಸ್ಟಿಂಗ್ ಆಗುತ್ತೆ ಅನ್ನೋದನ್ನೇ ನೀವು ಎಕ್ಸ್ಪ್ಲೈನ್ ಮಾಡಿದ್ದೀರಾ, ಅದನ್ನೇ ವೋಟ್ ಮಾಡಿದ್ದೀರಾ, ಇದು ಖುಷಿ ಆಗುತ್ತೆ. ಇದೇ ಸೇಮ್ ಪೋಲ್ ಎನ್ರೋಲ್ ಗ್ರೂಪಲ್ಲಿ ಕೂಡ ಹಾಕಿದೆ. ಸೊ 2 ಗ್ರೂಪಿಂದ ಬಂದಿರುವಂಥ ರಿಸಲ್ಟ್, 27 ಜನ ವೋಟ್ ಮಾಡಿದ್ರೆ ಅದು ವಿಚ್ ಇಸ್ ಫೈನ್. ಆದರೂ 27 ವೋಟಲ್ಲಿ 44% ಜನ ನೀವು ಟ್ರೇಡಿಂಗ್ ಇಂಟ್ರೆಸ್ಟ್ ಆಗುತ್ತೆ ಅಂತಲೇ ನೀವು ವೋಟ್ ಮಾಡಿದ್ರ, ಅದು ಖುಷಿ ಆಯಿತು. ನೋಡೋಣ. ಸೊ ಇವತ್ತು ನಾನು ಟ್ರೇಡಿಂಗ್ ವ್ಯೂನಲ್ಲಿ ಈಗ ಒನ್ ಅವರ್ ಕ್ಯಾಂಡಲ್ನ ತೋರಿಸಕ್ಕೆ ಬಂದಿದ್ದೀನಿ. ಸೊ 1 ಅವರ್ ಕ್ಯಾಂಡಲ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 1 ಅವರ್ ಕ್ಯಾಂಡಲಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಒಂದು ಡೌನ್ವರ್ಡ್ ಟ್ರೆಂಡೇ ಇದೆ ಅಲ್ವಾ. ಇಲ್ಲಿ ಒಂದು ಏನು ಗ್ಯಾಪ್ ಕ್ರಿಯೇಟ್ ಆಗಿತ್ತು, ಆ ಗ್ಯಾಪ್ ಹಾಗೆ ಉಳಿದಿದೆ. ಅದರಿಂದ ಮತ್ತೆ ಒಂದು ಡೌನ್ವರ್ಡ್ ಟ್ರೆಂಡ್ ಬಂದಿದ್ದು ನಮಗೆ. ಇಲ್ಲಿ ಒಂದ್ಸಲ ರಿಟ್ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ 17,123 ರೆಸಿಸ್ಟೆನ್ಸ್ನ ತಗೊಂಡು ಮತ್ತೆ ಕೆಳಗಡೆನೇ ಬರ್ತಾ ಇದೆ. ಸೊ ನೀವಿಲ್ಲಿ ಓವರಾಲ್ ಇವಾಗ ಇದಕ್ಕೆ ವೀಕ್ಲಿ ಕ್ಯಾಂಡಲಲ್ಲಿ ಅವರ್ಲಿ ಕ್ಯಾಂಡಲಲ್ಲಿ ನಿಮಗೆ ನಮ್ಮದು ಫಿಬೊನಾಚಿ ಮೆಥಡ್ ಪ್ರಕಾರ ನೀವೇನಾದರೂ ಇಲ್ಲಿ ಒಂದು ರಿಟ್ರೆಸ್ಮೆಂಟ್ ಹಾಕ್ಬಿಟ್ಟು ನೋಡಿದ್ರೆ ಎಲ್ಲಿ ತನಕ ಬಂದು ಟ್ರೈ ಮಾಡಿದ್ದೀವಿ ಅಂದರೆ ನಿಫ್ಟಿನಲ್ಲಿ 0.5 ತನಕ ನಮಗೆ ಬಂದು ಟ್ರೈ ಆಗಿದೆ. ನಾನೇನು ಹೇಳ್ತೀನಿ ನಿಮಗೆ, 0.33 ನಾವು ಡಿಸೈಡಿವಾಗಿ ಯಾವುದಾದ್ರು ಕ್ಯಾಂಡಲಲ್ಲಿ
ನಿಮಗೆ 0.33 ಬೀಟ್ ಆಗಿರೋದು ಅಂತ ಕಾಣಿಸಿಲ್ಲ. ಮತ್ತೆ ಕೆಳಗಡೆ ತನಕ ಟ್ರೈ ಮಾಡಿ ಬಂದಿದ್ದೀವಿ, ಒಂದು ಹೊಸ ಲೋ ಮಾಡಿದ್ದೀವಿ, ಹಾಗಾಗಿ ಇಲ್ಲಿ ಮತ್ತೆ 0.5 ಒಂದು ರೆಸಿಸ್ಟೆನ್ಸ್ನ ತಗೊಂಡು ನಿಫ್ಟಿ ವೀಕ್ ಆಗಿ ಕೆಳಗಡೆ ಬಂದಿದೆ. ಯಾಕೆ ಈ ಅನಾಲಿಸಿಸ್ನ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಇದನ್ನು ಪ್ರತಿ ಇಂಡಿಸಿಸಲ್ಲೂ ನಾವು ಮಾಡಿ ನೋಡೋಣ. ಅದೇ ರೀತಿ ಈಗ ಒನ್ ಅವರ್ ಟೈಮ್ ಫ್ರೇಮಲ್ಲಿ ಬ್ಯಾಂಕ್ ನಿಫ್ಟಿನ ತೋರಿಸ್ತಾ ಇದ್ದೀನಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ಸೇಮ್ ನೀವು ಫಿಬೊನಾಚಿ ಏನಿದೆ ಅದನ್ನು ನೀವು ಅಪ್ಲೈ ಮಾಡಿ ನೋಡಿ. ಈ ಬ್ಯಾಂಕ್ ನಿಫ್ಟಿಲಿ ರೀಸೆಂಟ್ ಹೈ ಇಲ್ಲಿದೆ ಅಲ್ವಾ, ಇಲ್ಲಿಂದ ನಿಮಗೆ ಇಲ್ಲಿ ಅಪ್ಲೈ ಮಾಡಿ ನೋಡೋದಾದರೆ ನಿಮಗೆ ಎಲ್ಲಿ ಬಂದಿದೆ 0.786 ತನಕ ನಾವು ಬಂದು ಒಂದ್ಸಲ ಅಲ್ಲಿಂದ ರಿಜೆಕ್ಷನ್ ಆಗಿಬಿಟ್ಟು ಕೆಳಗಡೆ ಬರ್ತಾ ಇದ್ವಿ. ಎಗೇನ್ ಹೇಳ್ತಾ ಇದ್ದೀನಿ, ಅವರ್ಲಿ ಕ್ಯಾಂಡಲ್. ಆದರೆ ಇವಾಗ ನೋಡಿ ನಿಮಗೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಇನ್ನೂ ಅಪ್ವರ್ಡ್ ಝೋನಲ್ಲೇ ಇದೆ. ಇಲ್ಲಿ ನೋಡೋದಾದರೆ 0.33 ಇಲ್ಲಿ ನೋಡಿ ದೊಡ್ಡದಾಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿತ್ತು, 0.66 ತನಕ ಬಂತು, ಅದಾದ್ರೆ 0.786 ಇಂಟರ್ಡೇನಲ್ಲಿ ಮೂವ್ಮೆಂಟ್ ಆಗಿಬಿಟ್ಟು ಕೆಳಗೆ ಬಂದಿದೆ. ಇದು ಅವರ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮಗೆ ಫಿನ್ ನಿಫ್ಟಿನಲ್ಲಿ ನೋಡೋದಾದರೆ ಫಿನ್ ನಿಫ್ಟಿನಲ್ಲೂ ನಮಗೆ ಇಮಿಡಿಯೇಟ್ ಸ್ವಿಂಗ್ ಅಂತ ಕಾಣಿಸ್ತಾ ಇರೋದು ಇಲ್ಲಿದೆ. ಸೊ ಇಲ್ಲಿಂದ ನೀವು ಫಿಬೊನಾಚಿನ ಟ್ರೇಸ್ ಮಾಡಿದ್ರೆ ಇದರಲ್ಲಿ ನೋಡಿ 0.786 ತನಕ ಬಂದಿದೆ. ಸೊ ಫಿನ್ ನಿಫ್ಟಿ ಇನ್ನು ಫಿನ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಏನಿದೆ ಒಂದು ಬುಲಿಷ್ನೆಸ್ ಇದೆ, ಆದರೆ ನಿಫ್ಟಿನಲ್ಲಿ ಆ ಬುಲಿಷ್ನೆಸ್ ಇಲ್ಲ. 0.55 ನಮಗೆ ತೊಗೊಂಡು ವಾಪಸ್ ಬರ್ತಾ ಇತ್ತಲ್ವಾ. ಸೊ ಯಾಕೆ ಇದನ್ನು ತೋರಿಸ್ತಾ ಅಂತಂದರೆ ನಿಮಗೆ ಇಲ್ಲಿ 0.33 ಯಾವಾಗ ಬೀಟ್ ಆಗಿದೆಯೋ ಅವಾಗ ನೋಡಿ 0.66 ತನಕ ಬರೋ ಸಾಧ್ಯತೆ ಇದೆ. ಸೇಮ್ ವಿತ್ ಇಲ್ಲೂ ಕೂಡ 0.33 ಎಷ್ಟು ಡಿಸೈಡಿವ್ ಆಗಿ ಒಂದು ಕ್ಯಾಂಡಲ್ ಮೂಮೆಂಟಲ್ಲಿ ಬ್ರೇಕ್ ಆಗೋಗಿದೆ ನೋಡಿ. ಇಲ್ಲಿ ನಿಮಗೆ ಈ ರೀತಿ ಆದಾಗ ನಿಮಗೆ 0.66 ತನಕ ಬರೋ ಸಾಧ್ಯತೆ 65-70% ಇರುತ್ತೆ. ಸೊ ಇದನ್ನು ನೀವು ಯಾರಾದರೂ ಒಂದು ಟೂಲ್ ಅಥವಾ ಇಂಡಿಕೇಟರ್ ಅಂತ ಕೇಳ್ತಾ ಇರ್ತಿರಲ್ಲ ಅದಕ್ಕೋಸ್ಕರ ಹೇಳಿದೆ. ಆ ರೀತಿ ನೀವು ಚೆಕ್ಔಟ್ ಮಾಡೋದಾದರೆ ನೋಡಿ ಈ ರೀತಿ ನೀವು ಚೆಕ್ಔಟ್ ಮಾಡ್ಬೋದು. ಜೊತೆಗೆ ನಾನು ಫಿಬೊನಾಚಿ ಮೆಥಡ್ ಒನ್ನನ್ನು ಕೂಡ ಹೇಳಿದ್ದೀನಿ. ಪ್ರತಿ ದಿನದ ಬೆಳಗ್ಗೆ ಅದು 5 ನಿಮಿಷದ ಕ್ಯಾಂಡಲ್ ಇರುತ್ತೆ ಅದು, ಅಥವಾ 15 ಮಿನಿಟ್ಸ್ ಕ್ಯಾಂಡಲ್ ಇರುತ್ತೆ ಅದು. ಅದಕ್ಕೆ ನೀವು ಮೇಲೆ ಕೆಳಗಡೆ ಎರಡನ್ನು ಹಾಕಿದ್ರೆ 1.27211 ಬೀಟ್ ಆದರೆ ಮಾತ್ರ ಎಂಟ್ರಿ ತೊಗೊಳ್ಳಿ ಅಂತ. ನೀವು ಇವತ್ತು ಟ್ರೇಡ್ ಮಾಡಿ ನೋಡಿದಿದ್ರೆ ನಿಮಗೆ ಕಾಲ್ ಆಪ್ಷನ್ ಕಡೆಗೆ ಅದು ಸಿಗ್ತಾನೆ ಇರಲಿಲ್ಲ, ಈವನ್ ಪುಟ್ ಆಪ್ಷನ್ ಕಡೆಗೂ ಸಿಕ್ಕಿರಲಿಲ್ಲ, ಯಾಕೆಂದರೆ ತುಂಬ ಒಂದು ಸಣ್ಣ ರೇಂಜಲ್ಲಿ ನಮಗೆ ಕ್ಲೋಸ್ ಆಗೋಗಿದೆ. ಈಗ ನಾವು ಮಂತ್ಲಿ ಕ್ಯಾಂಡ್ಲಿಗೆ ನೋಡೋಣ. ಮಂತ್ಲಿ ಕ್ಯಾಂಡ್ಲಲ್ಲಿ ಮಂತ್ಲಿ ಎಕ್ಸ್ಪೈರಿ ಅಂತ ಮಾತಾಡ್ತಾ ಇದ್ದಿಲ್ವಾ. ಸೊ ಮಂತ್ಲಿ ಎಕ್ಸ್ಪೈರಿ ಯಾವಾಗ ಬರುತ್ತೆ, ಪ್ರತಿ ತಿಂಗಳ ಮಂತ್ಲಿ ಎಕ್ಸ್ಪೈರಿ ಅಂತ ನಾವು ಯಾವಾಗ ಕರಿತೀವಿ, ಪ್ರತಿ ತಿಂಗಳ ಕೊನೆಯ ಗುರುವಾರ ಏನು ಬರುತ್ತೆ ಅದು ಮಂತ್ಲಿ ಎಕ್ಸ್ಪೈರಿ ಆಗುತ್ತೆ. ಸೊ ನಿಫ್ಟಿನಲ್ಲಿ ಇದ್ದೀನಿ ಇವಾಗ. ನಿಫ್ಟಿನಲ್ಲಿ ನೋಡಿ ಇದು ಈ ವೀಕ್ಲಿ ಕ್ಯಾಂಡ್ಲು. ಹೋದ ತಿಂಗಳದ್ದು ಎಲ್ಲಾಗಿತ್ತು ಅಂತ ನೋಡೋಣ. ಹೋದ ತಿಂಗಳದ್ದು ನೋಡಿ ಇಲ್ಲಿ 27 ಫೆಬ್ರವರಿ ಮಂತಿನ ಕ್ಯಾಂಡಲ್ ಆಗಿತ್ತು. ಇದು ಯಾವ ರೀತಿ ಕ್ಲೋಸ್ ಆಗಿದೆ, ಗ್ರೀನಲ್ಲೇ ಕ್ಲೋಸ್ ಆಗಿದೆ. ಅದೇ ರೀತಿ ಸ್ವಲ್ಪ ಹಿಂದೆ ಹೋಗಿ ನೋಡಿ, ಇದು ಯಾವುದ್ರದ್ದು ಜನವರಿದಾಗಿತ್ತು, 30 ಜನವರಿ, ಅದು ಯಾವ್ದ್ರಲ್ಲಿ ಕ್ಲೋಸ್ ಆಗಿದೆ, ಗ್ರೀನಲ್ಲಿ ಕ್ಲೋಸ್ ಆಗಿದೆ. ಅದರ ಹಿಂದಿನ ತಿಂಗಳದ್ದು ಹೋಗಿ ನೋಡಿ, ಇದು ಯಾವುದು ಡಿಸೆಂಬರ್ದು ಕೊನೆಯ ವಾರದ್ದು 26 ಡಿಸೆಂಬರ್ ಎಕ್ಸ್ಪೈರಿ, ಅದು ನೋಡಿ ಯಾವ್ದ್ರಲ್ಲಿ ಕ್ಲೋಸ್ ಆಗಿದೆ, ಗ್ರೀನಲ್ಲಿ ಕ್ಲೋಸ್ ಆಗಿದೆ. ಸೊ ಎಲ್ಲ ಟೈಮಲ್ಲೂ ನಿಮ್ಗೆ ಏನಾಗಿದೆ, ಒಂದು ಕ್ಲಿಯರ್ ಆಗಿ ಒಂದು ಡಿಸ್ಟಿಂಕ್ಟಿವ್ ಆಗಿ ನಿಮಗೆ ಇಲ್ಲಿ ಒಂದು ಪುಷ್ ಸಿಕ್ಕಿದೆ. ಅಂದರೆ ಇಲ್ಲಿ ಓಪನ್ ಆಗಿತ್ತು ಆ ವೀಕು, ಆ ವೀಕ್ ಕ್ಲೋಸ್ ಆಗೋ ತನಕ ಇಲ್ಲಿಗೆ ಹೋಯಿತು, ಇಲ್ಲಿ ಓಪನ್ ಆಗಿತ್ತು ಇಲ್ಲಿ ತನಕ ಕ್ಲೋಸ್ ಆಯಿತು, ಇಲ್ಲಿ ಓಪನ್ ಆಗಿತ್ತು ಇಲ್ಲಿ ಕ್ಲೋಸ್ ಆಗಿತ್ತು. ಈ ವೀಕಲ್ಲಿ ನೋಡಿ ಏನಾಗಿದೆ, ತುಂಬ ನ್ಯಾರೋ ರೇಂಜಲ್ಲಿ ಇದೆ. ಸೊ ನಾಳೆ ಮೇಲ್ಗಡೆ ಕೊಟ್ಟರೆ ಇದೇ ರೀತಿ ಮೂರು ತಿಂಗಳುಗಳ ಮಂತ್ಲಿ ಎಕ್ಸ್ಪೈರಿನಲ್ಲಿ ಯಾವ ರೀತಿ ನಮಗೆ ಬರ್ತಾ ಹೋಗಿತ್ತು ಅದೇ ರೀತಿಯಾಗಿ ಒಂದು ಗ್ರೀನಲ್ಲಿ ಕ್ಲೋಸ್ ಆಗಬೇಕು, ಇಲ್ಲ ಈ ಪ್ಯಾಟರ್ನ್ ಬ್ರೇಕ್ ಆಗಿಬಿಟ್ಟು ಕೆಳಗಡೆ ಹೋಗಬೇಕು. ಇದಿಷ್ಟೇ ಅಲ್ಲ, ಇದ್ರೂ ಹಿಂದಿಂದು ನೀವು ಹೋಗಿದ್ದರೆ ನಾನು ಇಲ್ಲಿ ತನಕ ತೋರಿಸ್ತೆ, ನಿಮಗೆ ಡಿಸೆಂಬರ್ ತನಕ ತೋರಿಸ್ತೆ, ನವಂಬರ್ದು ನೋಡಿ, ನವಂಬರ್ದು ಕೂಡ ನಿಮಗೆ ಒಂದು ಗ್ರೀನಲ್ಲೇ ಇತ್ತು. ಅದೇ ರೀತಿಯಾಗಿ ಅಕ್ಟೋಬರ್ ನೋಡೋದಾದರೆ ಅಕ್ಟೋಬರಲ್ಲೂ ಕೂಡ ಗ್ರೀನಲ್ಲಿ ಇತ್ತು. ನೋಡಿ ಎಷ್ಟು ಮಂತ್ಲಿ ಕ್ಯಾಂಡ್ಲು ನಾವು ನೋಡ್ತಾ ಬಂದರೆ ಹಿಂದೆ ಮಂತ್ಲಿ ಎಕ್ಸ್ಪೈರಿದು ಏನಿರುತ್ತೋ ವೀಕು ಅದು ನಿಮಗೆ ಗ್ರೀನಲ್ಲೇ ಇದೆ. ಸೊ ಈ ಸಲ ನಾವು ಇತಿಹಾಸನ ಬ್ರೇಕ್ ಮಾಡ್ತೀವ ಗೊತ್ತಿಲ್ಲ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಪ್ಷನ್ ಚೈನ್ ನೋಡೋದಾದರೆ ನನಗೆ ಸದ್ಯದ ಮಟ್ಟಿಗೆ ಇದು ಒಂದು ಬೇರಿಷ್ ಎಕ್ಸ್ಪೈರಿನ ಆಗುತ್ತೆ ಅಂತ ಸಾಧ್ಯತೆ ಕಾಣಿಸ್ತಾ ಇದೆ. ಆದರೆ ನಾಳೆ ಏನು ಬೇಕಾದರೂ ಬದಲಾಗ್ಬೋದು, ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಅನ್ನೋದು ತುಂಬ ಡಿಸೈಡಿವ್ ಆಗಿರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಅದೇ ರೀತಿಯಾಗಿ ಮಂತ್ಲಿನಲ್ಲಿ ಒಂದು ಅನಾಲಿಸಿಸ್ ಮಾಡೋಣ. ನೋಡಿ, ಇದೆಲ್ಲ ನಿಮಗೆ ಏನಕ್ಕೆ ಮಾಡ್ತೀವಿ ಅಂದರೆ ನಿಮಗೆ ಇಂಟ್ರೆಸ್ಟಿಂಗ್ ಬರುತ್ತೆ ಅವಾಗ, ಒಂದು ನೀವು ದೃಷ್ಟಿಕೋನ ಬೇರೆ ಆಗುತ್ತೆ, ಟ್ರೇಡಿಂಗ್ನ ನೀವು ನೋಡುವಂಥ ದೃಷ್ಟಿಕೋನ ಬೇರೆ ಆಗುತ್ತೆ. ಕೆಲವರಿಗೆ ಲಾಸ್ ಆಗಿರ್ಬೋದು, ಕೆಲವರಿಗೆ ಪ್ರಾಫಿಟ್ ಆಗಿರ್ಬೋದು. ನೋಡಿ, ನೀವು ಯಾವುದೇ ಆದ್ರೂ ನೀವು ಲಾಸನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ನಾನು ಅದಕ್ಕೆ ಹೇಳ್ತೀನಿ, ಯಾವತ್ತಾದರೂ ನಿಮ್ಗೆ ಲಾಸ್ ಆಗ್ತಾ ಇದೆ ಅಂತಂದರೆ ನೀವು ಸುಮ್ಮನೆ ನೋಡ್ಕೊಂಡು ಕೂರ್ಬೇಡಿ. ನೋಡಿ, ಎರಡು ಇಂಪ್ಯಾಕ್ಟ್ ಆಗುತ್ತೆ. ಒಂದು, ನಿಮ್ಮದು ಕ್ಯಾಪಿಟಲ್ ಎರೋಷನ್ ಆಗ್ತಾ ಇರುತ್ತೆ ರೀಸೆಂಟ್ ವೀಕಲ್ಲಿ ಕೂಡ, ನಾನು ಅದ್ರ ಬಗ್ಗೆ ಮಾತಾಡಿದೆ. ಇನ್ನೊಂದು ನಿಮ್ಗೆ ಏನಾಗುತ್ತೆ ಅಂದರೆ ಸೈಕಾಲಜಿ ಬಗ್ಗೆ ನಿಮಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಟ್ರೇಡ್ ಕಾಣಿಸ್ತಾ ಇದ್ರು ನಿಮ್ಗೆ ಏನಾಗುತ್ತೆ, ನಿಮ್ಮ ಮೇಲೆ ನಿಮಗೆ ಅನುಮಾನ ಬರಕ್ಕೆ ಶುರುವಾಗುತ್ತೆ. ಕೆಲವರು ಡಿಪ್ರೆಷನ್ಗೆ ಹೋಗ್ತೀರಾ, ಎಷ್ಟೋ ದುಡ್ಡನ್ನು ಕಳ್ಕೊತೀರಾ, ಇದು ನಾನು ಒಂದು ತಿಂಗಳು ಸಂಬಳಕ್ಕೆ ಸಮ ಆಗಿತ್ತು ಅದನ್ನು ಕಳ್ಕೊಂಬಿಟ್ನಲ್ಲ ಅಂತ ಅದನ್ನು ವ್ಯಥೆ ಪಡ್ತೀರಾ. ಆ ರೀತಿ ಎಲ್ಲ ಆಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಸ್ಟಾಪ್ ಲಾಸ್ಗಳನ್ನು ಸಿಕ್ಕಾಗ ನೀವು ತೊಗೊಂಡ್ಬಿಟ್ಟು ಆರಾಮಾಗಿದ್ರೆ ನಿಮಗೆ ದೊಡ್ಡ ಸ್ಟಾಪ್ ಲಾಸ್ಗಳನ್ನು ತೊಗೊಂಡು ಈ ರೀತಿಯಾಗಿ ನಿಮಗೆ ಟ್ರೇಡಿಂಗ್ ಸೈಕಾಲಜಿನಲ್ಲಿ ಇಂಪ್ಯಾಕ್ಟು, ಕ್ಯಾಪಿಟಲ್ ಎರೋಷನ್ನು, ಆ ರೀತಿ ಆಗುವಂಥ ಸಮಸ್ಯೆಗಳಿಂದ ನೀವು ಹೊರಬರ್ಬೋದು. ಅದನ್ನು ನೀವು ಬ್ರೇಕ್ ಮಾಡಿಬಿಟ್ಟು ಬರೋಕ್ಕೆ ನಿಮಗೆ ಸುಮಾರು ದಿನ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ತುಂಬ ದೊಡ್ಡ ಸ್ಟಾಪ್ ಲಾಸ್ಗಳನ್ನು ತೊಗೊಂಡು ಹೋಗಿಬಿಡಿ. ಸಣ್ಣ ಸ್ಟಾಪ್ ಲಾಸ್ಗಳನ್ನು ತೊಗೊಳ್ಳಿ, ನಿಮಗೆ ಅದು ನಿಮಗೆ ಯಾವಾಗಲೂ ನಿಮ್ಮ ಸೈಕಾಲಜಿನೂ ಹಾಗೆ ಇರುತ್ತೆ, ಜೊತೆಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಕೂಡ ಕೊಡ್ತಾ ಹೋಗುತ್ತೆ. ಸೊ ಎಗೇನ್ ವೀಕ್ಲಿ ಕ್ಯಾಂಡಲ್ ನಾವು ನೋಡೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ, ಈ ಕ್ಯಾಂಡ್ಲೈನ್ ಕಾಣಿಸ್ತಾ ಇದೆ, ಇದು ಫೆಬ್ರವರಿ ಮಂತಿಂದು. ಅದೇ ರೀತಿಯಾಗಿ ಇದೇನು ಕಾಣಿಸ್ತಾ ಇದೆ, ಇದು ಜನವರಿದು. ಇದೇನು ಕಾಣಿಸ್ತಾ ಇದೆ, ಇದು ಡಿಸೆಂಬರ್ದು. ಹಾಗೆ ಇದೇನು ಕಾಣಿಸ್ತಾ ಇದೆ, ಇದು ನವಂಬರ್ದು. ಅಕ್ಟೋಬರಲ್ಲಿ ನಮಗೆ ಒಂದು ಡೋಜಿ ಮಾಡಿತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಅಕ್ಟೋಬರಲ್ಲಿ ಡೋಜಿ ಮಾಡಿದ್ಬಿಟ್ರೆ ಅದಾದಮೇಲೆ ಯಾವುದೇ ಮಂತ್ಲಿ ಎಕ್ಸ್ಪೈರಿ ವೀಕ್ ಇರುತ್ತಲ್ಲ ಅದು
ನನ್ನ ಪರ್ಸೆಪ್ಷನ್ ಇಲ್ಲೇನು ಹೇಳ್ತಾ ಇಲ್ಲ, ನಿಮಗೆ ಬಿಡ್ತಾ ಇದ್ದೀನಿ. ನೀವು ಅನಲೈಸ್ ಮಾಡಿ ನಾಳೆ ಏನಾಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ. ಫಿನ್ ನಿಫ್ಟಿ ಇನ್ನು ಹೊಸದು, ಹಾಗಾಗಿ ಫಿನ್ ನಿಫ್ಟಿನ ಸದ್ಯಕ್ಕೆ ಇಗ್ನೋರ್ ಮಾಡೋಣ ಅಂತ ಅನಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ನಾನು ಮಾತಾಡಲಿಲ್ವಲ್ಲ ನಿಫ್ಟಿ ಟ್ರೇಡ್ ಬಗ್ಗೆ ಹೇಳಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸಿಮಿಲರ್ ಆಗಿರೋಂಥ ಟ್ರೇಡ್ ಇತ್ತು, ಆದರೆ ಒಂದು ಅಪ್ವರ್ಡ್ ಚಾನಲ್ ಬರ್ತಾ ಹೋಯಿತು. ಇವತ್ತು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಸಿ ಪೊಸಿಷನ್ ತೊಗೊಳೋರಾಗಿದ್ದರೆ ನಿಮಗೆ ಇಲ್ಲಿ ತುಂಬ ಒಳ್ಳೆ ಒಂದಂಥ ಒಂದು ಟ್ರೇಡ್ ಇತ್ತು. ಏಕೆಂದರೆ ಇಲ್ಲಿ ನೋಡಿ ಹಿಂದೆ ನೀವು ನೋಡ್ತಾ ಬರೋದಾದ್ರೆ ಇದು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರೈಸೆಕ್ಷನ್ ಝೋನ್. ಇಲ್ಲಿ ಏನು ಕಾಣಿಸ್ತಾ ಇದೆ, 39,300 ಝೋನ್ ನಾನು ಹೇಳ್ತಾನೆ ಬಂದಿದೆ. 39,300 ತುಂಬ ಕ್ರೂಷಿಯಲ್ ಆಗುತ್ತೆ ಅಂತ. ಇದರಲ್ಲೂ ಕೂಡ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಇಲ್ಲಿಂದ ನಿಮಗೆ ರಿಜೆಕ್ಷನ್ ಬರ್ತಾ ಹೋಯಿತು. ಸೊ ಈ ಝೋನ್ ತಕ್ಕ ನೀವು ಟ್ರೇಡ್ ಮಾಡೋದಾಗಿದ್ದರೆ ಖಂಡಿತ ಟ್ರೇಡ್ ಮಾಡ್ಬೋದಾಗಿತ್ತು. ಅದಾದಮೇಲೆ ನಿಮಗೆ ಇಲ್ಲಿ ಒಂದು ಬ್ಯಾಕ್ಡ್ರಾಪಲ್ಲಿ ಒಂದು ಬೇರೆ ಟ್ರೆಂಡ್ ಇದೆ, ಇಲ್ಲಿ ನಿಮಗೆ ಒಂದು ಬುಲಿಷ್ ಎಂಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ. ಸೊ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿ ಟ್ರೇಡ್ ಮಾಡ್ಬೋದಿತ್ತು, ಅಷ್ಟು ಸುಲಭ ಇರಲಿಲ್ಲ. ವಾಪಸ್ ಟೆಸ್ಟ್ ಮಾಡೋಕೆ ಟ್ರೈ ಮಾಡಿದ್ರು, ಅದಾದಮೇಲೆ ನಿಮಗೆ ವಾಪಸ್ ನೋಡಿ ಇಲ್ಲಿ ಒಂದು ಅದೇ ರೀತಿಯಾಗಿರೋಂಥ ಒಂದು ಈಕ್ವಲ್ ಕ್ಯಾಂಡ್ಲ್ ಬಂದು ನಿಮಗೆ ಒಂದು ಒಳ್ಳೆ ಟ್ರೇಡ್ ಬಂದಿತ್ತು. ಸೊ ಇಲ್ಲಿ ನೀವು ಇಲ್ಲಿ ತನಕ ಅಂತೂ ನೀವು ಖಂಡಿತವಾಗ್ಲೂ ಟ್ರೇಡ್ ಮಾಡ್ಬೋದಾಗಿತ್ತು, ಅಂದರೆ ಸರಿಸುಮಾರು 39,500 ಲೆವೆಲ್ ತನಕ. ಅದಾದಮೇಲೆ ಮತ್ತೆ ಒಂದು ಕೆಳಗಡೆ ಬರೋಕ್ಕೆ ಟ್ರೈ ಮಾಡಿದೆ, ಆದರೆ ಆಗಿಲ್ಲ. ನೋಡಿ ಇಲ್ಲಿ ಪಿ ಪೊಸಿಷನ್ಗಳು ತೊಗೊಳೋರಿಗೆ ಮತ್ತೆ ಅದೇ ಹೇಳ್ತೀನಿ, ಬೆಳಗ್ಗೆದು ಏನು ಒಂದು ಲೋ ಆಗಿರುತ್ತೋ ಅದನ್ನು ಬೀಟ್ ಮಾಡೋ ತನಕ ವೆಯ್ಟ್ ಮಾಡಿ. ಇಲ್ಲಿ ದೊಡ್ಡ ಕ್ಯಾಂಡ್ಲ್ ಬಂತು ಅಂತ ಮಾತ್ರಕ್ಕೆ ನೀವು ತೊಗೊಳಕ್ಕೆ ಹೋಗ್ಬಿಡಿ. ಅಫ್ಕೋರ್ಸ್ ಇಲ್ಲಿ ಶೂಟಿಂಗ್ ಸ್ಟಾರ್ ಕಾಣಿಸ್ತಾ ಇದೆ, ಇದನ್ನು ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಎಂಟ್ರಿ ಮಾಡಿರ್ಬೋದಾಗಿತ್ತು. ಆದರೆ ಇಮಿಡಿಯೇಟ್ ಸ್ವಿಂಗ್ ಇಲ್ಲಿದೆ, ಇಮಿಡಿಯೇಟ್ ಸ್ವಿಂಗ್ ಇಲ್ಲಿದೆ, ಇಲ್ಲಿ ಬ್ರೇಕ್ ಆಗೋ ತನಕ ನೀವು ನೋಡಿ. ಈ ಪ್ಯಾಟರ್ನ್ ನಾನು ಏನು ಹೇಳ್ತೀನಲ್ಲ, ಕೆಲವರು ಏನು ಮಾಡ್ತೀರಾ, ಮುಂಚೆನೆ ಅದು ಅಸಂಪ್ಷನ್ನ ತೊಗೊಂಡ್ಬಿಡ್ತೀರಾ, ಅದೇ ಈ ಪ್ಯಾಟರ್ನ್ ಆಗ್ತಾ ಇದೆ ಅಂತ. ಅದು ಅದು ಅಂಥವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಇಮಿಡಿಯೇಟ್ ಸ್ವಿಂಗನ್ನು ಬೀಟ್ ಆಗೋ ತನಕ ನೀವು ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕಾಗಲ್ಲ. ಇಮಿಡಿಯೇಟ್ ಸ್ವಿಂಗನ್ನು ಬೀಟ್ ಆಗಿದ್ದರೆ ನೆಕ್ಸ್ಟು ಇವತ್ತಿನ ಲೋ ಏನಿತ್ತು ಅದು ಇದಕ್ಕೇನಾದ್ರು ಬಂದು ಟೆಸ್ಟ್ ಮಾಡಿದರೆ ಇಲ್ಲಿಂದ ನಮಗೆ ದೊಡ್ಡ ಫಾಲ್ ಬರೋಂಥ ಸಾಧ್ಯತೆ ಇತ್ತು. ಹಾಗಾಗಿ ದಯವಿಟ್ಟು ನೀವೇನಾದ್ರು ಆ ಥರ ಮಾಡಿದ್ರು ಇಲ್ಲಿ ನಿಮ್ಗೆ ಯಾವಾಗ ಇಲ್ಲಿ ಒಂದು ಎರಡು ಡೋಜಿಗಳು ಬರುತ್ತೋ ಖಂಡಿತ ಅಲ್ಲಿ ಎಕ್ಸಿಟ್ ಮಾಡೋಕೆ ಹೋಗ್ಬಿಡಿ, ಎಕ್ಸಿಟ್ ಮಾಡ್ಕೊಬಿಡಿ. ಯಾಕಂದರೆ ಒಂದು ಕ್ರೂಷಲ್ ಲೆವೆಲಲ್ಲಿ ಬರ್ತಾ ಇದೆ ಅಂತಂದರೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಒಳ್ಳೆ ಪ್ರಾಫಿಟಲ್ಲೇ ಇರ್ತೀರ. ಮಾರ್ಕೆಟ್ ನಿಮ್ಗೆ ಟೈಮ್ ಕೊಡುತ್ತೆ, ನೀವು ಸ್ವಲ್ಪ ನೋಡಬೇಕು, ಅಬ್ಸರ್ವ್ ಮಾಡಬೇಕು. ನೋಡಿ, ಇಲ್ಲಿ ಎರಡು ಡೋಜಿ ಮಾಡ್ತಾ ಇದೆ, ಇಲ್ಲಿ ತನಕ ತೊಗೊಂಡೋಗಿ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಬೈಯರ್ಸ್ ಆಕ್ಟಿವೇಟ್ ಆಗಿದ್ದಾರೆ ಅಂತ ನಿಮಗೆ ಕ್ಲೀನಾಗಿ ಗೊತ್ತಾಗಬೇಕಾಗಿತ್ತು. ಅದಾದಮೇಲೆ ನಿಮಗೆ ವಾಪಸ್ ಮತ್ತೆ ಮೇಲ್ಗಡೆ ಹೋಗಿದೆ ಅಂತಂದ್ರೂ ಎಗೇನ್ ಇವತ್ತಿನ ಬೆಳಗ್ಗೆ ಏನು ಝೋನ್ ಇದೆ ಅದೇ ರೀತಿ. ಇವತ್ತೇನಿಲ್ಲ, ಕೆರೆದಡ, ಇವತ್ತು ಕೆರೆದಡನ ಇವತ್ತು ಟ್ರೇಡ್ ಇದ್ದಿದ್ದು. ಆದರೆ ಇಲ್ಲಿ ವಾಪಸ್ ಏನೋ ಹೋಗ್ತಾ ಹೋಗ್ತಾ ಏನಾಯಿತು, ಒಂದು ಅಪ್ವರ್ಡ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಹೋಯಿತು. ಕೊನೆಗೆ 3 ಗಂಟೆ ಟೈಮಲ್ಲಿ ಒಂದು ಒಳ್ಳೆ ಬ್ರೇಕ್ಔಟ್ನ ಕೊಟ್ಟು ಒಳ್ಳೆ ರೀತಿಯಾಗಿ 39,567 ಇಲ್ಲಿ 605 ಅಂತ ತೋರಿಸ್ತಾ ಇದೆ. 567 ಆ ಝೋನಲ್ಲಿ ಈ ಝೋನ್ ಹತ್ತಿರನೇ ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿ. ಸೊ ನಾಳೆ 39,600 ಏನು ಝೋನ್ ಇದೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ 39,600 ತಕ್ಷಣ ಬೀಟ್ ಆಗೋ ತನಕ ನೀವು ವೇಟ್ ಮಾಡೋಕ್ಕೆ, 39,600 ಮೇಲ್ಗಡೆ ಏನಾದರೂ ಓಪನಿಂಗ್ ಆಯಿತು ಅಂದರೆ ದಯವಿಟ್ಟು ನೋಡಿ ಸಿ ಪೊಸಿಷನ್ಗಳನ್ನು ತಗೊಳೋಕ್ಕೆ ಹೋಗಬೇಡಿ. ಆಪ್ಷನ್ಸ್ ಏನು ತೋರಿಸೋದಿದೆ ನಾನು ಇವತ್ತು ತುಂಬ ಮಾತಾಡಿದ್ನೇನೋ. 39,799 ಇದೆಯಲ್ಲ, ಇದು ನಮಗೆ ಇಂಪಾರ್ಟೆಂಟ್ ಆಗಿರುವಂಥ ರೆಸಿಸ್ಟೆನ್ಸ್ ಆಗಿದೆ. ಸೊ ಮೇಲೆ ಎಲ್ಲೇ ಓಪನ್ ಆದ್ರೂ ಈ ಝೋನನ್ನು ಯಾವ ರೀತಿ ಟೆಸ್ಟ್ ಮಾಡ್ತೀವಿ ಅಂತ ನೋಡಬೇಕು. ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಮಗೆ ಟೈಮ್ ವೇಸ್ಟ್ ಮಾಡಿ ಬ್ರೇಕ್ ಔಟ್ ಕೊಟ್ಟರೆ ಆಗ 39,888 40,000 ತನಕ ಹೋಗ್ಬೋದು. ಬಟ್ ನಿಮಗೆ ಅಷ್ಟರಲ್ಲಿ ಆಲ್ರೆಡಿ ಮೂಮೆಂಟ್ ಆಗಿದೆ ಅಂದರೆ ನೀವು ನಿಫ್ಟಿಗೆ ಸ್ವಿಚ್ ಆಗ್ಬೋದು. ಯಾಕೆಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಅಷ್ಟು ದೊಡ್ಡ ಪುಷ್ ಬಂದರೆ ನಿಫ್ಟಿನೂ ಕೂಡ ನಾಳೆ ಮತ್ತೆ 17,040 17,100 ಈ ಝೋನ್ಗಳನ್ನು ಟೆಸ್ಟ್ ಮಾಡೋಕ್ಕೆ ಬರುವಂಥ ಸಾಧ್ಯತೆ ಇದೆ. ಅಕಸ್ಮಾತ್ ಬ್ಯಾಂಕ್ ನಿಫ್ಟಿನಲ್ಲಿ ಈ ಝೋನಲ್ಲೇ ಎಲ್ಲಾದರೂ ಓಪನ್ ಆಗಿ 39,442 ಈ ಝೋನ್ ಏನಿದೆಯಲ್ಲ ಇದನ್ನು ಬೀಟ್ ಆಗ್ಬಿಟ್ಟು ಕೆಳಗಡೆ ಬರ್ತಾ ಹೋದರೆ 39,300 ತನಕ ನೀವು ಫಸ್ಟ್ ಟಾರ್ಗೆಟ್ ಇಟ್ಕೋಬೋದು. ಅದನ್ನು ಬ್ರೇಕ್ ಆದರೆ ನಿಮಗೆ ಒಂದು ಒಳ್ಳೆ ಟ್ರೇಡ್ ಸಿಗುತ್ತೆ. 39,200 39,000 ಈ ಲೆವೆಲ್ ತನಕನೂ ಹೋಗುವಂಥ ಸಾಧ್ಯತೆ ಇರುತ್ತೆ. ನೀಜರ್ ರಿಯಾಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಸುಮಾರು ದಿನದಿಂದ ಇಲ್ಲಿ ಒಂದು ಸಪೋರ್ಟ್ನ ಬಿಲ್ಡ್ ಮಾಡ್ತಾ ಬಂದಿದೆ, ಇದು ವೀಕ್ ಆಗ್ತಾನೆ ಇದೆ. ನೀವು ಮೇಲ್ಗಡೆಯಿಂದ ನೋಡೋದಾದ್ರೆ ಒಂದು ಸ್ಕ್ವೀಸ್ ಆಗಿದೆ, ಇವತ್ತು ಕ್ಲೀನಾಗಿ ಅದ್ರ ಮೇಲೆ ಬ್ರೇಕ್ಔಟ್ ಅಂತ ಕೊಟ್ಟಿಲ್ಲ. ಹಾಗಾಗಿ ನಾಳೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಪ್ಷನ್ ಚೈನ್ ಬಗ್ಗೆ ಕ್ವಿಕ್ ಆಗಿ ಒಂದ್ಸಲ ತೋರಿಸ್ಬಿಡ್ತೀನಿ. ಆಪ್ಷನ್ ಚೈನಲ್ಲಿ ನೋಡಿ, ನಾನು ಐ ಚಾರ್ಟ್ಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಸತೀಶ್ ಕೇಳಿದ್ರು ಎಲ್ಲಿಂದ ಇದೆ ಹಿಸ್ಟಾರಿಕಲ್ ಚಾರ್ಟ್ ಅಂತ ಕೇಳಿದ್ರಿ ಸತೀಶ್. ನೋಡಿ, 2018 ನಿಮಗೆ ಡೇಟಾ ಸಿಗ್ತಾ ಇದೆ, 2018 ಆಗಸ್ಟ್ರಿಂದ ನಿಮಗೆ ಇಲ್ಲಿ ಹಿಸ್ಟಾರಿಕಲ್ ಚೈನು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಆಪ್ಷನ್ ಚೈನಲ್ಲಿ ಇವತ್ತು ನಮ್ಮ ನಿಫ್ಟಿನ ನೋಡೋದಾದರೆ ನೋಡಿ, 17,000 ಹೆವಿಯಾಗಿ ಕಾಲ್ ರೇಟಿಂಗ್ ಇದೆ ನಿಫ್ಟಿನಲ್ಲಿ. ನೋಡ್ತಾ ಬನ್ನಿ, 17,000 17,100 ಎಲ್ಲ ಕಡೆಯೂ ನಿಮಗೆ 200,000 ಚಿಲ್ಲರೆ ಜನ ಇಲ್ಲಿ ನಿಮಗೆ ಕಾಲ್ ರೇಟಿಂಗ್ ಮಾಡಿಕೊಂಡು ಕೂತಿದ್ದಾರೆ. ಹಂಗಂದ್ರೆ ಏನು ರೆಸಿಸ್ಟೆನ್ಸ್ ಜಾಸ್ತಿ ಇದೆ. ಅದೇ ರೀತಿ ನಿಮಗೆ ಪುಟ್ ರೇಟರ್ಸ್ ಏನು ಕಮ್ಮಿ ಇಲ್ಲ ನೋಡಿ, 1.96 ಆಲ್ಮೋಸ್ಟ್ ನಮಗೆ 17,000 ಪುಟ್ ರೇಟಿಂಗು ಕೂಡ ತುಂಬ ಚೆನ್ನಾಗಿದೆ. ಆದರೆ ನಾವು ಇವತ್ತು ಅದಕ್ಕಿನ್ನೂ ಕೆಳಗಡೆ ಅಂದರೆ 16,950 ಕ್ಲೋಸ್ ಆಗಿದೆಯಲ್ವಾ. ಅಫ್ಕೋರ್ಸ್, ಯಾಕೆಂದರೆ ಇವರು 100,000 ಸರಿಸುಮಾರು ಡಾಮಿನೇಟಿಂಗ್ ಆಗಿದ್ದಾರೆ. 16,900 133 ಚಿಲ್ಲರೆ ಇದೆ. ಸೊ ನಿಫ್ಟಿ 16,900 ಸಸ್ಟೈನ್ ಮಾಡ್ಕೊಳುತ್ತಾ ನಾಳೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ, ನೀವು ಇದನ್ನೇ ಟ್ರ್ಯಾಕ್ ಮಾಡಬೇಕು ಅಂತಲ್ಲ. ಬಟ್ ಸದ್ಯದ ಮಟ್ಟಿಗೆ ಆಪ್ಷನ್ ಚೈನನ್ನು ನೀವು ನೋಡೋದಾದರೆ ಇಲ್ಲಿ ಕಾಲ್ ಆಪ್ಷನ್ ರೇಟಿಂಗ್ ಜಾಸ್ತಿ ಇದೆ. ಅಂದರೆ ನಿಫ್ಟಿನಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟೇ ಜೋರ ಕಾಣಿಸ್ತಾ ಇದೆ, ರೆಸಿಸ್ಟೆನ್ಸ್ ಇದೆ ಅಂತ ಅನಿಸ್ತಾ ಇದೆ. ಅದೇ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ನಿಮಗೆ ಕಂಪ್ಲೀಟಾಗಿ ಉಲ್ಟಾ ಇದೆ. ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ತಾ ಬಂದು ನಿಮಗೆ 39,600 ನೋಡಿ, ಮ್ಯಾಕ್ಸ್ ಪೈನ್ ಅಂತ ಬರುತ್ತೆ. ಮ್ಯಾಕ್ಸ್ ಪೈನ್ ಯೂಶ್ವಲಿ ಅಡ್ಡಮನಿನಲ್ಲಿರುತ್ತೆ. ಯಾಕೆಂದರೆ ಅಡ್ಡಮನಿನಲ್ಲಿ ನಿಮಗೆ ಗಾಮ ಕೂಡ ಜಾಸ್ತಿ ಇರುತ್ತೆ. ಅಂದರೆ ಅದು ಇಂದ ಮನಿ ಆಗೋ ಚಾನ್ಸಸ್ಸು, ಔಟ್ ಆಫ್ ದ ಮನಿ ಆಗೋ ಚಾನ್ಸಸ್ಸು ಅಲ್ಲಿ ಜಾಸ್ತಿ ಇರೋದ್ರಿಂದ ಮ್ಯಾಕ್ಸ್ ಪೈನ್ ಕೂಡ ಅಲ್ಲೇ ಜಾಸ್ತಿ ಇರುತ್ತೆ. ಹಾಗಾಗಿ 17,000 ನಿಮಗೆ ಮ್ಯಾಕ್ಸ್ ಪೈನ್ ಕಾಣಿಸುತ್ತೆ.
500 ನಿಮಗೆ ನೋಡಿ ಇಲ್ಲಿ ಪುಟ್ ರೈಟಿಂಗ್ ಆಗಿದೆ 1.37, ಅದೇ ರೀತಿಯಾಗಿ ನಿಮಗೆ ಕಾಲ್ ರೈಟಿಂಗ್ ಕೂಡ 1.5 ಇದೆ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ 200,000 ಈ ರೀತಿ ಎಲ್ಲ ಸಿಗೋದಿಲ್ಲ, ನಿಫ್ಟಿನಲ್ಲಿ ಜಾಸ್ತಿ ಕಾಂಟ್ರಾಕ್ಟ್ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ 40,000 ತನಕ ನಮಗೆ ಇಲ್ಲಿ ಎವ್ರಿ 100 ಪಾಯಿಂಟ್ಸ್ ನೀವು ನೋಡ್ತಾ ಬಂದರೆ 68,000 74,000 74,000 ಈ ರೀತಿಯಾಗಿ ಆ ಜರ್ನಿ ಏನಿದೆ ಅಲ್ಲಿ ತನಕ ಹೋಗೋದು ಅಲ್ಲಿ ಒಂದು ಖಂಡಿತವಾಗ್ಲೂ ಒಂದು ರೆಸಿಸ್ಟೆನ್ಸ್ ಅಂತ ಇದೆ. ಆದರೆ ಇಲ್ಲಿ ಸಪೋರ್ಟ್ ಅಂತ ನೋಡೋದಾದ್ರೆ ನೋಡಿ ಆ ಮ್ಯಾಚಿಂಗ್ ಇಲ್ಲ, 27,000 12,000 ಈ ರೀತಿಯಾಗಿದೆ. ಬಟ್ ನೀವು ಉಲ್ಟಾ ನೋಡ್ತಾ ಹೋಗೋದಾದ್ರೆ ಸಪೋರ್ಟ್ ಅಂತ ಬರೋದಾದ್ರೆ 39,500 ಕೆಳಗಡೆ ಇಲ್ಲಿ ಇಲ್ಲಿ ಏನಿರುತ್ತೋ ಅದೇ ರೀತಿ ಫಿಗರ್ ಕಾಣಿಸ್ತಾ ಹೋಗುತ್ತೆ. 68,000 78,000 69,000 66,000 ಈ ರೀತಿಯಾಗಿ ಇಲ್ಲಿ ಈ ಝೋನಲ್ಲಿ ನಮಗೆ ಇಲ್ಲಿ ಒಂದು ಸಪೋರ್ಟ್ ಇದೆ, ಅದೇ ರೀತಿಯಾಗಿ ಈ ಝೋನಲ್ಲಿ ರೆಸಿಸ್ಟೆನ್ಸ್ ಇದೆ. ಮಧ್ಯದಲ್ಲಿ ಇವಾಗ ಹಗ್ಗ ಜಗಾಟ ನಡೀತಾ ಇದೆ, ಅಂದರೆ 39,500 ಇಲ್ಲಿ ತುಂಬ ಹಗ್ಗ ಜಗಾಟ ನಡೀತಾ ಇದೆ. ಯಾರಾದರೂ ಒಬ್ಬರು ಬಿಟ್ಕೊಡ್ಲೇಬೇಕು. ನಾಳೆ ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ ನೋಡೋಣ ಇತಿಹಾಸ ಸೃಷ್ಟಿಸುತ್ತಾ. ಫಸ್ಟ್ ಟೈಮ್ 4-5 ತಿಂಗಳಲ್ಲಿ ಮಂತ್ಲಿ ಎಕ್ಸ್ಪೈರಿ ನಮಗೆ ರೆಡ್ ಅಲ್ಲಿ ಕ್ಲೋಸ್ ಆಗುತ್ತೆ ಅಂತ ನೋಡೋಣ. ನ್ಯೂಸ್ ಕೂಡ ಬರೆದಿದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಇ ಪಿ ಎಫ್ ಓದು ನಾನು ಹೇಳಿದೆ ನಿಮಗೆ, ಆ ನ್ಯೂಸ್ ಇದೆ, ಪ್ಯಾನ್ ಕಾರ್ಡ್ ಎಕ್ಸ್ಟೆನ್ಷನ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿದೆ. ಜೊತೆಗೆ ಸೆಬಿದು ಕೂಡ ನಾಳೆ ಮೀಟಿಂಗ್ ಇದೆ. ಈ ಎಲ್ಲ ಸೆಂಟಿಮೆಂಟ್ ಮಧ್ಯದಲ್ಲಿ ಇವತ್ತು ಯು ಎಸ್ ಮಾರ್ಕೆಟ್ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಅದನ್ನು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. ಅದನ್ನು ಮಧ್ಯದಲ್ಲಿ ನಮ್ಮ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ದಯವಿಟ್ಟು ಬಯಾಸ್ ಆಗೋಕೆ ಹೋಗ್ಬಿಡಿ. ಝೋನ್ಗಳನ್ನು ಮತ್ತೆ ಹೇಳಿದ್ದೀನಿ, ಆ ಝೋನಲ್ಲಿ ನೀವು ಸುಮ್ಮನೆ ಇರಿ. ಈಗ ಸದ್ಯಕ್ಕೆ 1% ಡೌನ್ ಆಗಿದೆ ನ್ಯಾಸ್ಡ್ಯಾಕು, ಬಟ್ ಏನು ಬೇಕಾದರೂ ಚೇಂಜಸ್ ಆಗ್ಬೋದು. ಸೊ ನೋಡ್ತಾ ಹೋಗೋಣ. ನಿಮಗೆ ಯಾರಾದರೂ ಪೇಪರ್ ಟ್ರೇಡಿಂಗ್ ಮಾಡೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ, ಅದನ್ನ ಈ ವೀಡಿಯೋದಲ್ಲಿ ಎಂಡಿ ಕೊಟ್ಟಿರ್ತೀನಿ. ನಿಮಗೆ ಯಾರಾದರೂ ತುಂಬ ಲಾಸ್ ಆಗ್ತಾ ಇದೆ ಅಥವಾ ನನಗೆ ನಾನು ಅನ್ಕೊಂಡ್ರೆ ಸರಿ ಇರುತ್ತೆ ಬಟ್ ನಾನು ಲೈವ್ ಮಾರ್ಕೆಟಿಗೆ ಹೋದಾಗ ನನಗೆ ತಪ್ಪಾಗ್ತಾ ಇದೆ ಅಂದರೆ ದಯವಿಟ್ಟು ಪೇಪರ್ ಟ್ರೇಡಿಂಗ್ನ ಅಭ್ಯಾಸ ಮಾಡಿ. ಸದ್ಯದಲ್ಲೇ ನಾವು ಫೈರ್ಸ್ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ಮೂಲಕ. ಫೈರ್ಸಲ್ಲಿ ನಿಮಗೆ ಗೋ ಚಾರ್ಟಿಂಗು, ಪೇಪರ್ ಟ್ರೇಡಿಂಗು, ಆಪ್ಷನ್ ಚೈನು ಎಲ್ಲ ಒಂದು ಪ್ಲೇಸಲ್ಲಿ ಬರುತ್ತೆ. ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ನನಗೆ ಅನಿಸುತ್ತೆ. ಬಟ್ ಅವ್ರ ಅಕೌಂಟ್ ಓಪನಿಂಗ್ ಪ್ರಾಸೆಸ್ ಸ್ವಲ್ಪ ಲೇಟ್ ಆಗಿದೆ. ಸೊ ಅಪ್ಡೇಟ್ ಸಿಕ್ಕಿದ ಮೇಲೆ ನಾನು ನಿಮಗೆ ಅದನ್ನು ಅಪ್ಡೇಟ್ ಕೊಡ್ತೀನಿ. ಬೇರೆ ಯಾರಾದರೂ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ನಾನು ಅಪ್ಸ್ಟಾಕ್ಸ್ನ ನಿಮಗೆ ಶೇರ್ ಮಾಡ್ತಾನೆ ಇದ್ದೀನಿ. ಅಪ್ಸ್ಟಾಕ್ಸಲ್ಲಿ ನನಗೆ ಇನ್ಸ್ಟೆಂಟ್ ಆರ್ಡರ್ ಪ್ಲೇಸ್ಮೆಂಟ್ ಇಂದ ದಯವಿಟ್ಟು ಅಪ್ಸ್ಟಾಕ್ಸಲ್ಲಿ ಇನ್ಸ್ಟೆಂಟ್ ಆರ್ಡರ್ ಅಪ್ಸ್ಟಾಕ್ಸಲ್ಲಿ ಇನ್ಸ್ಟೆಂಟ್ ಆರ್ಡರ್ ಪ್ಲೇಸ್ಮೆಂಟ್ ಏನಿದೆ ಆ ಫೆಸಿಲಿಟಿ ನನಗೆ ತುಂಬ ಇಷ್ಟ ಆಯಿತು. ನಿಮ್ಮ ಟ್ರೇಡಿಂಗ್ ತುಂಬ ಸ್ಮೂತ್ ಅನಿಸುತ್ತೆ ಅದರಲ್ಲಿ ಟ್ರೇಡ್ ಮಾಡೋದ್ರ ಮೂಲಕ. ಹಾಗಾಗಿ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನ ಓಪನ್ ಮಾಡ್ಬೋದು. ಅಥವಾ ಬೇರೆ ಯಾರಾದರೂ ಅಪ್ಸ್ಟಾಕ್ಸ್ ಅಲ್ಲದೆ ಜೆರೋದ ಆಗಲಿ ಅಥವಾ ಸ್ಯಾಸ್ ಆನ್ಲೈನ್ ಆಗಲಿ ಅಥವಾ ಏಂಜಲ್ ಒನ್ನಲ್ಲಾಗಲಿ ನೀವು ಅಕೌಂಟ್ ಓಪನ್ ಮಾಡಬೇಕು ಅಂತಿದ್ರೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಯಾವ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನ ಚೂಸ್ ಮಾಡ್ಕೊಂಡ್ರೆ ಸೂಕ್ತ ಅನ್ನೋದ್ರ ಬಗ್ಗೆನೂ ನಾನು ಒಂದು ಶಾರ್ಟ್ ಆಗಿ ವೀಡಿಯೋ ಮಾಡಿದ್ದೆ. ಅದನ್ನ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಖಂಡಿತ ಚೆಕ್ಔಟ್ ಮಾಡ್ಬೋದು ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ಸ್ ಟಾಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ಮರಿದನೇ ಮಾರ್ಕೆಟ್ ಮಾತುಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಅದಾನಿ ಬಗ್ಗೆ ಮಾತಾಡೋದಿತ್ತು, ಇವತ್ತು ಆಲ್ರೆಡಿ ತುಂಬ ವಿಷಯಗಳನ್ನು ಮಾತಾಡಿದ್ದೀವಿ. ನಾಳೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.